ಶುಭೋದಯ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ಮಾರ್ಚ್ 23 ತಾರೀಕು ಬುಧವಾರ 2022 ಇಸ್ವಿ. ಬುಧವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಗದಗ್ ಜಿಲ್ಲೆಯ ಶ್ರೀ ಕ್ಷೇತ್ರ ವೆಂಕಟಾಪುರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದಲ್ಲಿರುವ ಪರಿವಾರ ದೇವತೆಯಾದ ವರಹ ಸ್ವಾಮಿಯ ದರ್ಶನವನ್ನ ಮಾಡ್ತಾ ಇದೀವಿ. ಬನ್ನಿ, ಸ್ವಾಮಿಯ ದರ್ಶನವನ್ನ ಮಾಡ್ತಾ ಅಲ್ಲಿನ ವಿಶೇಷತೆಗಳನ್ನ ತಿಳ್ಕೊಂಡು ಬರೋಣ. ಅಮೃತವನ್ನೇ ತಂದಿತು ವೆಂಕಟೇಶ ಎಂಬ ನಾಮ ಹೃದಯವನ್ನೇ ಮಿಡಿಯಿತು ಹಿಂದೆ ಎಂದು ಕಾಣದಂಥ ದಿವ್ಯ ವೈಭವ ಸಂದಿತು ದಿವ್ಯ ವೈಭವ ಸಂದಿತು ಗಾಳಿಯಲ್ಲಿ ಗಾನ ಬಂದಿತು ಅಮೃತವನ್ನೇ ತಂದಿತು ವೆಂಕಟೇಶ ಎಂಬ ನಾಮ ಹೃದಯವನ್ನೇ ಮಿಡಿಯಿತು ಹಿಂದೆ ಎಂದು ಕಾಣದಂಥ ದಿವ್ಯ ವೈಭವ ಸಂದಿತು ದಿವ್ಯ ವೈಭವ ಸಂದಿತು ಸವಿಯದ ನರರಿಗೆಲ್ಲ ಹರಿಯು ನೀಡಿದ ವರವನು ಹರಿಯು ನೀಡಿದ ವರವನು ದೇವಗಂಗೆ ಇಲ್ಲಿ ಹರಿಯಿತು ಪಾಪನಾಶನಿ ಕೂಡಿತು ಗಾಳಿ ಗೋಪುರ ಇಲ್ಲಿ ಹಾಡಿತು ಹರಿಯ ಹಿರಿಮೆಯ ಸಾರಿತು ಹರಿಯ ಹಿರಿಮೆಯ ಸಾರಿತು ಗಾಳಿಯಲ್ಲಿ ಗಾನ ಬಂದಿತು ಅಮೃತವನ್ನೇ ತಂದಿತು ವೆಂಕಟೇಶ ಎಂಬ ನಾಮ ಹೃದಯವನ್ನೇ ಮಿಡಿಯಿತು ಹಿಂದೆ ಎಂದು ಕಾಣದಂಥ ದಿವ್ಯ ವೈಭವ ಸಂದಿತು ದಿವ್ಯ ವೈಭವ ಸಂದಿತು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ವಿಷ್ಣು ಶಕ್ತಿ ಸಮತ್ಪನ್ನೆ ಶಂಖವರ್ಣೆ ಮಹೀತರೆ ಅನೇಕ ರತ್ನ ಸಂಪನ್ನೆ ಭೂಮಿದೇವಿ ನಮೋಸ್ತುತೆ. ವೀಕ್ಷಕರೇ, ನಾವೀಗ ಗದಗ ಜಿಲ್ಲೆಯ ಸೊರಟೂರಿಗೆ ಸಮೀಪದಲ್ಲಿರತಕ್ಕಂತಹ ವೆಂಕಟಾಪುರದಲ್ಲಿದ್ದೇವೆ. ವೆಂಕಟಾಪುರ ದೇವಸ್ಥಾನ ಲಕ್ಷ್ಮೀ ಪದ್ಮಾವತಿ ಸಹಿತನಾಗಿರ್ತಕ್ಕಂತಹ ವೆಂಕಟನಾಥ ಒಳಭಾಗದಲ್ಲಿದ್ದಾನೆ. ಹೊರಭಾಗದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪ್ರಾಕಾರದಲ್ಲಿ ವರಾಹಸ್ವಾಮಿಯ ದರ್ಶನವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ತುಂಬಾ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇದು. ವರಾಹಮೂರ್ತಿಯ ಕಥೆಯನ್ನು ತಾವು ಕೇಳಿದ್ದೀರಿ ಅಲ್ವೇ? ಭೂಮಿಯನ್ನು ಹೊತ್ತುಕೊಂಡು ಹೋದಂತಹ ಸಂದರ್ಭದಲ್ಲಿ ಯಾರು ಹೊತ್ತುಕೊಂಡು ಹೋದ್ರು? ಹಿರಣ್ಯಾಕ್ಷ. ಹಿರಣ್ಯಾಕ್ಷ ಹಿರಣ್ಯಕಶಿಪು ಹೇಳುವಂತಹ ಎರಡು ಜನ ರಕ್ಕಸರು. ಅವರು ಪೂರ್ವದಲ್ಲಿ ವೈಕುಂಠದ ದ್ವಾರಪಾಲಕರು. ಜಯ ಮತ್ತು ವಿಜಯ, ಜಯನೇ ಹಿರಣ್ಯಾಕ್ಷ, ವಿಜಯನೇ ಹಿರಣ್ಯಕಶಿಪು. ಅವರೇ ಕುಂಭಕರ್ಣ, ರಾವಣ ಮತ್ತು ಕುಂಭಕರ್ಣ ಶಿಶುಪಾಲ ದಂತವಕ್ತರಾಗಿರತಕ್ಕಂಥವರು. ಅರ್ಥಾತ್ ಮೂರು ಜನ್ಮವನ್ನೇ ತೆಗೆದರು. ಅವರ ಮೊದಲನೇ ಜನ್ಮವೇ ವಿಶೇಷವಾಗಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಅದರಲ್ಲಿ ಹಿರಣ್ಯಾಕ್ಷನಿಗೆ ಒಂದು ಬ್ರಹ್ಮನಿಂದ ವರವನ್ನು ಪಡ್ಕೊಂಡಿದ್ದ. ಏನು ವರವನ್ನು ಪಡ್ಕೊಂಡಿದ್ದಪ್ಪ? ನಾನು ಪ್ರತಿನಿತ್ಯವೂ ಸಹಿತವಾಗಿ 100 ಹಂದಿಯನ್ನು ತಿನ್ನಬೇಕು.
ಒಂದು 100 ಹಂದಿಯನ್ನು ನನಗೆ ಕೊಡಬೇಕು, ವರಾಹವನ್ನು ಕೊಡಬೇಕು ಹೇಳುವಂತಹ ಪ್ರಾರ್ಥನೆಯನ್ನು ಬ್ರಹ್ಮನಲ್ಲಿಟ್ಟು ಬ್ರಹ್ಮನಿಂದ ವರವನ್ನು ಪಡೆದಿದ್ದ ಹಿರಣ್ಯಾಕ್ಷ ಪ್ರತಿನಿತ್ಯವೂ ಸಹಿತವಾಗಿ 100 ಹಂದಿಯನ್ನು ತಿಂತ ಇದ್ದ. ಅವನಿಗೆ ಇದೇ ರೀತಿಯಲ್ಲಿ ಲೋಕ ಸಂಚಾರವನ್ನು ಮಾಡೋದು, ಋಷಿಮುನಿಗಳಿಗೆ ಪೀಡೆಯನ್ನು ಕೊಡೋದು, ವೇದಗಳು ಯಜ್ಞಯಾಗಾದಿಗಳು ನಡೆಯುವಂತಹ ಸ್ಥಳಕ್ಕೆ ಹೋಗಿ ಅದನ್ನೆಲ್ಲವನ್ನು ಧ್ವಂಸ ಮಾಡೋದು, ದೇವತೆಗಳಿಗೆ ಆಹಾರ ಸಿಗದೆ ಹೋದಾಗೆ ಮಾಡೋದು, ಇದು ಅವನ ಕೆಲಸವಾಗಿತ್ತು. ಒಂದು ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದೇವಾನುದೇವತೆಗಳೆಲ್ಲರೂ ಸೇರಿ ಅವನನ್ನು ಮಟ್ಟ ಹಾಕಬೇಕು ಹೇಳುವಂತಹ ಉದ್ದೇಶದಿಂದ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಆಗ ಮಹಾವಿಷ್ಣು ಮೋಹಿನಿ ರೂಪವನ್ನು ತಾಳುವುದರ ಮೂಲಕವಾಗಿ ಹಿರಣ್ಯಾಕ್ಷನ ಮುಂಭಾಗದಲ್ಲಿ ಓಡಾಡ್ತಾ ಇದ್ಲು. ಅವಳ ರೂಪವನ್ನು ನೋಡಿದ ತಕ್ಷಣದಲ್ಲಿ ಇವನಿಗೆ ಹಂದಿಯ ನೆನಪು ಮರೆತು ಹೋಯಿತು, ಮೋಹಿನಿಯ ರೂಪವೇ ಶರೀರದಲ್ಲಿ ಆವರಿಸಿಕೊಂಡು ಬಿಡ್ತು. ಏನೇ ಆಗಲಿ ನನಗೆ ಇವಳು ಬೇಕು, ಇವಳನ್ನು ನಾನು ಹೆಂಡತಿಯಾಗಿ ಪಡೆಯಬೇಕು, ಇವಳನ್ನು ನಾನು ಅನುಭವಿಸಬೇಕು, ಇವಳೇ ನನ್ನ ಸರ್ವಸ್ವ ಹೇಳುವಂತಹ ಭಾವನೆ ಹಿರಣ್ಯಾಕ್ಷನಿಗೆ ಮೂಡಿದಾಗ ಆಗಲೇ ಅರ್ಧ ಜೀವ ಹೋಗಿದೆ ಅವನಿಗೆ. ಕಾರಣ ಯಾಕೆಂದ್ರೆ ಆ ಮೋಹಿನಿಯ ರೂಪದಲ್ಲಿರ್ತಕ್ಕಂತಹ ವಿಷ್ಣು ಅವನ ಅರ್ಧ ಶಕ್ತಿಯನ್ನೇ ಎಳೆದು ಬಿಟ್ಟಿದ್ದಾನೆ. ತದನಂತರ ಇದೇ ರೀತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಹಿರಣ್ಯಾಕ್ಷ ಏನು ಮಾಡಿದ್ದಾನೆ, ಹಿರಣ್ಯಾಕ್ಷನು ವಿಶೇಷವಾಗಿ ಮೋಹಿನಿಯನ್ನು ಪೀಡಿಸಲಿಕ್ಕೆ ಆರಂಭ ಮಾಡಿದ. ಆಗ ಆ ಮೋಹಿನಿ ಅರ್ಥಾತ್ ವಿಷ್ಣು ವರಾಹ ರೂಪವನ್ನು ತಾಳ್ದ, ಶ್ವೇತವರಾಹ ರೂಪವನ್ನು ತಾಳ್ದ. ಶ್ವೇತವರಾಹ ರೂಪ ಅಂದರೆ ಬಿಳಿಯದಾದಂತಹ ಹಂದಿ. ನಾವೀಗ ಸಂಕಲ್ಪ ಮಾಡುವಾಗ ಹೇಳ್ತೇವೆ ನೋಡಿ, ಶ್ವೇತವರಾಹ ಕಲ್ಪೆ ಅಲ್ವೇ. ಶ್ವೇತವರಾಹ ರೂಪವನ್ನು ತಾಳುವುದರ ಮೂಲಕವಾಗಿ ಹಿರಣ್ಯಾಕ್ಷನನ್ನ ಕೊಂದು ಬಿಸಾಡಿದ. ಇದಾದ ನಂತರದಲ್ಲಿ ಮುಂದಿನ ಕತೆ ಹಿರಣ್ಯಕಶಿಪುವಿನ ಕತೆ, ನರಸಿಂಹಾವತಾರ ನಿಮಗೆ ಗೊತ್ತಿರಬಹುದು. ಇಲ್ಲಿಗೆ ಹಿರಣ್ಯಾಕ್ಷನ ಅವಸಾನವಾಗಿ ಹೋಯಿತು. ತದನಂತರ ಹಿರಣ್ಯಾಕ್ಷನೇ ಮತ್ತೆ ಶ್ರೀಲಂಕೆಯಲ್ಲಿ ಕುಂಭಕರ್ಣನಾಗಿ ಹುಟ್ಟಿರ್ತಕ್ಕಂತಹ ಕಥೆ ತಮಗೆಲ್ಲರಿಗೂ ಗೊತ್ತಿದ್ದದ್ದೇ. ಇದಾದ ನಂತರದಲ್ಲಿ ವಿಶೇಷವಾಗಿ ಆ ವರಾಹ ಮೂರ್ತಿ, ವರಾಹವನ್ನು ಕೊಂಡಿರತಕ್ಕಂತಹ ಆ ವಿಷ್ಣು ಮೋಹಿನಿ ರೂಪವನ್ನು ಬಿಟ್ಟು ವರಾಹ ಮೂರ್ತಿಯಾದ. ತದನಂತರ ಅವನೇನು ಮಾಡ್ದ, ಇಂದ್ರಲೋಕದಲ್ಲಿರ್ತಕ್ಕಂತಹ ಅರ್ಥಾತ್ ಸ್ವರ್ಗದಲ್ಲಿರ್ತಕ್ಕಂತಹ 5 ಸುಂಡಲಿನ ಆನೆ, ಅದು ಸಮುದ್ರ ಮಂಥನ ಮಾಡುವಂತಹ ಸಂದರ್ಭದಲ್ಲಿ ಹುಟ್ಟಿ ಬಂದಿರತಕ್ಕಂತಹ ಆನೆಗೆ 5 ಸೊಂಡಿಲು ಅರ್ಥಾತ್ ಐರಾವತ, ಐರಾವತ ಹೇಳುವಂತಹ ಹೆಸರು. ಆ ಐರಾವತ ಉಚ್ಚರಿಸುವ ಬಿಳಿ ಬಣ್ಣದ ಕುದುರೆ, ಬಿಳಿ ಬಣ್ಣದ ಆನೆ. ಆ ಆನೆಯ ಮೇಲೆ ಕುಳಿತುಕೊಂಡು ಶಂಖಚಕ್ರ ಗದಾಧಾರಿಯಾಗಿ ವಿಶೇಷವಾಗಿ ವರಾಹದ ಮುಖವನ್ನು ತಾಳಿ ವರಾಹ ಮೂರ್ತಿಯಾಗಿ ಕಂಗೊಳಿಸಿರತಕ್ಕಂತಹ ವಿಶೇಷವಾದಂತಹ ಒಂದು ಸಂದರ್ಭದ ಕತೆ ಅಭೂತಪೂರ್ವವಾಗಿರ್ತಕ್ಕಂತಹದ್ದು. ಆ ಕಥೆಯನ್ನು ನಾವು ಕೇಳಲಿಕ್ಕೆ ಚೆಂದ, ಆದರೆ ಮೂರ್ತಿ ಹೇಗಿರ್ತಾನೆ ಅದನ್ನು ನಾವು ತಿಳ್ಕೊಳ್ಬೇಕಲ್ವೇ. ಆ ಮೂರ್ತಿ ವಿಶೇಷವಾಗಿ ಇವತ್ತಿನ ದಿವಸ ತಮಗೆ ತಾವೆಲ್ಲ ನೋಡ್ತಾ ಇದ್ದೀರಿ, ಬಹಳ ವಿಶೇಷವಾಗಿರ್ತಕ್ಕಂತಹ ಮೂರ್ತಿಯನ್ನ ನೋಡಿ. ಶ್ವೇತವರ್ಣದ ಆನೆ 5 ಸುಂಡಿಲು ಕಾಣಿಸ್ತಾ ಇದೆ. ಮೇಲ್ಭಾಗದಲ್ಲಿ ವರಾಹ ಮುಖದಲ್ಲಿ ಇರ್ತಕ್ಕಂತಹ ವಿಶೇಷವಾದಂತಹ 4 ಭುಜಗಳನ್ನು ಹೊಂದಿರತಕ್ಕಂತಹ ಮಹಾವಿಷ್ಣುವನ್ನ ವರಾಹ ಮೂರ್ತಿಯಾಗಿ ನೋಡ್ತಾ ಇದ್ದೀರಿ. ವರಾಹ ಮೂರ್ತಿಯ ದರ್ಶನದಿಂದ ನಮಗಿರತಕ್ಕಂತಹ ಸಕಲ ಬಾಧೆಗಳೂ ಪರಿಹಾರವಾಗ್ತದೆ. ಯಾವ ಬಾಧೆ ಪರಿಹಾರ ಆಗ್ತದೆ? ಭೂ ಸಂಬಂಧವಾದಂತಹ ಬಾಧೆ ಪರಿಹಾರ ಆಗ್ತದೆ ಅಂತೆ. ನಮಗೆ ಭೂಮಿ ಬೇಕು ಉಳಿಲಿಕ್ಕೆ, ತೋಟ, ಹೊಲ, ಗದ್ದೆ, ಮನೆ ಇತ್ಯಾದಿಗಳೆಲ್ಲವೂ ನಮಗೆ ಇದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ್ಯವನ್ನು ಹೊಂದುತ್ತದೆ. ಆ ಸಾರ್ಥಕತೆಯನ್ನು ಮೆರೆಸುವುದಕ್ಕೋಸ್ಕರವಾಗಿ ನಾವೇನು ಮಾಡ್ತೇವೆ, ನಮ್ಮದಾಗಿರ್ತಕ್ಕಂತಹ ಭೂಮಿಯನ್ನು ಇಟ್ಕೊಂಡಿರ್ತೇವೆ. ಆ ಭೂಮಿ ನಮಗೆ ಕಾನೂನು ಪ್ರಕಾರವಾಗಿ ಬೇರೆ, ಆದರೆ ಆ ಭೂಮಿಯಿಂದ ನಮಗೆ ಫಲವತ್ತತೆ ಚೆನ್ನಾಗಿ ಬೇಕು, ಆ ಭೂಮಿಯಿಂದ ನಾವು ಜೀವನವನ್ನು ಸುಖವಾಗಿ ಸಾಗಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಭೂವರಾಹನನ್ನು ಪ್ರಾರ್ಥನೆ ಮಾಡ್ತೇವೆ. ಇವನೂ ಸಹಿತವಾಗಿ ಭೂವರಾಹನೇ. ಆದ್ದರಿಂದ ಭೂವರಾಹ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳುವುದರಿಂದ, ಭೂವರಾಹನಿಗೆ ಪೂಜೆಯನ್ನು ಮಾಡುವುದರಿಂದ, ಭೂವರಾಹನನ್ನ ನಾವು ನೆನೆಯುವುದರಿಂದ ನಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಿಂತಲೂ ಮುಖ್ಯವಾಗಿ ನಮಗೆ ಕೋರ್ಟ್ನಲ್ಲಿ ವ್ಯಾಜ್ಯ ನಿರ್ಣಯ ಆಗೋದಿಲ್ಲಿ ಒಂದು ರಾಜಿ ಪಂಚಾಯಿತಿಯಿಂದ. ಮೊದಲ ಪಂಚಾಯಿತಿ ಕಟ್ಟೆ ಅಂತಿತ್ತು, ಅಲ್ಲೇ ಎಲ್ಲವನ್ನು ನಿರ್ಣಯ ಮಾಡ್ತಿದ್ರು ಪಂಚರು. ಆ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತುಕೊಂಡು ವ್ಯಾಜ್ಯವನ್ನು ನಿರ್ಣಯ ಮಾಡ್ತಿದ್ರು. ಆದರೆ ಈಗ ಹಾಗಿಲ್ಲ, ಪಂಚಾಯಿತಿ ಕಟ್ಟೆ ಎಲ್ಲ ಹೋಯಿತು. ಈಗ ವ್ಯಾಜ್ಯಗಳು ಏನಿದ್ರೂ ಸಹಿತವಾಗಿ ಆರಕ್ಷಕರ ಮೂಲಕವಾಗಿ ಅದು ಕೋರ್ಟಿಗೆ ಹೋಗ್ತದೆ. ವ್ಯಾಜ್ಯಸ್ಥಾನ ಅಲ್ವೇ, ನ್ಯಾಯಾಧೀಶರು ಇರ್ತಾರೆ, ಅವರು ನ್ಯಾಯ ಸಮಿತಿಯ ಮೂಲಕವಾಗಿ ನಿಮಗೆ ವ್ಯಾಜ್ಯವನ್ನು
ಪರಿಹರಿಸಿಕೊಡ್ತಾರೆ, ಬಗೆಹರಿಸಿಕೊಡ್ತಾರೆ. ಈ ರೀತಿಯಲ್ಲಿ ಇರತಕ್ಕಂತಹದ್ದಿದೆ. ಅದಕ್ಕೂ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಭೂವರಾಹನ ಅನುಗ್ರಹ. ವರಾಹನ ಅನುಗ್ರಹ ಇದೆಯಾ, ನ್ಯಾಯಾಧೀಶರು ಸಹಿತವಾಗಿ ಇದು ನಿಮ್ಮದೇ ಅಂತ ರೈಟ್ ಹಾಕ್ತಾರೆ, ಇಲ್ಲದೆ ಹೋದ್ರೆ ಇಂಟು ಮಾರ್ಕ್ ಹಾಕಿ ನಿಮ್ಮನ್ನು ವಾಪಸ್ ಕಳಿಸ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಬಂದಾಗ, ಇಲ್ಲಿಗೆ ಬಂದಾಗ ಭೂವರಾಹನ ದರ್ಶನವನ್ನು ಮಾಡ್ಕೊಳ್ಳಿ, ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಭೂವರಾಹನ ಅನುಗ್ರಹವನ್ನು ಪಡ್ಕೊಳ್ಳಿ. ಅದರಿಂದ ನಮ್ಮ ಕಷ್ಟಗಳು ದೂರವಾಗ್ತದೆ, ನಮಗೆ ವ್ಯಾಜ್ಯ ಇರುವುದಿಲ್ಲ, ವ್ಯಾಜ್ಯದ ಭಯ ಬರುವುದಿಲ್ಲ, ವ್ಯಾಜ್ಯದಲ್ಲಿ ಜಯ ನಮಗೆ ಖಂಡಿತ. ಆದ್ದರಿಂದ ಮಾಡ್ಕೊಳ್ಳಿ, ಶುಭವಾಗುತ್ತೆ. ವಿಷ್ಣು ಶಕ್ತಿ ಸಮತ್ಪನ್ನೇ ಶಂಖವರ್ಣೇ ಮಹೀತರೇ ಅನೇಕ ರತ್ನ ಸಂಪನ್ನೇ ಭೂಮಿದೇವಿ ನಮೋಸ್ತುತೆ. ಈ ಮಂತ್ರವನ್ನು ಪಠನ ಮಾಡುವುದರಿಂದ ಭೂವರಾಹನು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಇವಳು ಭೂಮಿದೇವಿ ಸಾಮಾನ್ಯಳಲ್ಲ, ವಿಷ್ಣು ಶಕ್ತಿ ಇವಳು. ಭೂದೇವಿ ವಿಷ್ಣುವಿನ ಹೆಂಡತಿ ಅಲ್ವೇ, ಈ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಹೊತ್ತಿರತಕ್ಕಂತಹ ಮಹಾವಿಷ್ಣು ಭೂದೇವಿಯನ್ನೂ ಸಹಿತವಾಗಿ ಒರೆಸಿದ್ದಾನೆ. ಆಗಿರುವಾಗ ಭೂಮಿ ತಾಯಿ ವಿಷ್ಣುವಿನ ಹೆಂಡತಿ, ಅರ್ಥಾತ್ ವೆಂಕಟೇಶನ ಪತ್ನಿಯಾಗಿರ್ತಕ್ಕಂಥವಳು. ವಿಷ್ಣು ಶಕ್ತಿ ಸಮತ್ಪನ್ನೆ, ವಿಷ್ಣು ಶಕ್ತಿ ಸಮತ್ಪನ್ನೆ ಶಂಖವರ್ಣೇ ಮಹೀತಲೇ. ಶಂಖ ಯಾವ ಬಣ್ಣ ಇರ್ತದೆ, ಬಿಳಿಯ ಬಣ್ಣ ಅಲ್ವೇ. ಭೂಮಿ ತಾಯಿಯೂ ಸಹಿತವಾಗಿ ಬಿಳಿ ಬಣ್ಣವುಳ್ಳವಳಂತೆ. ಅನೇಕ ರತ್ನ ಸಂಪನ್ನೆ, ಈ ಭೂಗರ್ಭದಲ್ಲಿ ಎಷ್ಟು ರತ್ನಗಳಿದೆ ಹೇಳುವುದೇ ಗೊತ್ತಿಲ್ಲ, ಎಲ್ಲಿ ಹುಡುಕಿದ್ರೂ ರತ್ನವೇ ಭೂಗರ್ಭದಲ್ಲಿ. ಆದ್ದರಿಂದ ಗರ್ಭದಲ್ಲೇ, ತನ್ನ ಗರ್ಭದಲ್ಲೇ ರತ್ನಾದಿಗಳನ್ನು ಇಟ್ಟುಕೊಂಡಿರತಕ್ಕಂತಹ ಭೂಮಿ ತಾಯಿಯನ್ನು ನಾವು ಪ್ರಾರ್ಥನೆ ಮಾಡುವುದರಿಂದ ಭೂಮಿ ನಮಗಾಗ್ತದೆ, ಭೂತಾಯಿ ನಮಗೆ ಒಲಿತಾಳೆ, ವ್ಯಾಜ್ಯದಲ್ಲಿ ಜಯಪ್ರಾಪ್ತಿ ಆಗ್ತದೆ, ವರಾಹಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜೊತೆಯಲ್ಲಿ ಗಜೇಂದ್ರ ಇದ್ದಾನೆ, ಎಲ್ಲ ಗಜಗಳಿಗೂ ಇಂದ್ರ ಅವನು. ಗಜೇಂದ್ರ ಅರ್ಥಾತ್ ಐದು ಸೊಂಡಿಲಿನ ಆನೆ, ಐದು ಸೊಂಡಲು ಆನೆಗಿರ್ತಕ್ಕಂತಹದ್ದು, ಒಂದೆರಡಲ್ಲ. ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳಿದ್ದಾವೆ ಅಲ್ವೇ, ತೊಕ್ಕು ಚರ್ಮ ಇದೆ, ಮೂಗಿದೆ, ಕಣ್ಣು ಇದೆ, ಕಿವಿ ಇದೆ, ಬಾಯಿ ಇದೆ. ಈ ಪಂಚೇಂದ್ರಿಯಗಳನ್ನು ಸಹಿತವಾಗಿ ಜಾಗೃತಿಗೊಳಿಸುವಂತಹ ವಿಶೇಷವಾದಂತಹ ಐದು ಸೊಂಡಿಲನ್ನು ಹೊತ್ತಿರತಕ್ಕಂತಹ ಆನೆಯ ದರ್ಶನವನ್ನು ಮಾಡುವುದರಿಂದ ನಮ್ಮ ಕಷ್ಟಗಳೇ ದೂರವಾಗಿ ಹೋಗ್ತದೆ. ಮಾಡ್ಕೊಳ್ಳಿ, ಆನೆಯ ಮೇಲೆ ಕುಳಿತಂತಹ ವರಾಹಸ್ವಾಮಿಯ ದರ್ಶನ ಬಹಳ ಅದ್ಭುತವಾಗಿರತಕ್ಕಂತಹದ್ದು. ನೋಡಿ, ಆನೆಯು ಸಹಿತವಾಗಿ ಯಾವ ಮುಖವಾಗಿದೆ, ಸ್ವಯಂಭೂ. ಇಲ್ಲಿ ಸ್ವಯಂಭೂ ವೆಂಕಟನಾಥನಿಗೆ ಅಭಿಮುಖವಾಗಿದೆ. ವರಾಹಸ್ವಾಮಿಯು ಸಹಿತವಾಗಿ ಅತ್ತ ಕಡೆಗೆ ನೋಡ್ತಾ ಇದ್ದಾನೆ. ಅರ್ಥಾತ್ ಇಲ್ಲಿಯ ಶಕ್ತಿಗಿಂತಲೂ ಅಲ್ಲಿಯ ಶಕ್ತಿ ಜಾಸ್ತಿ ಇದೆ ಹೇಳುವಂತಹದ್ದನ್ನು ತೋರಿಸ್ತಾ ಇದೆ. ಬಹಳ ವಿಶೇಷವಾಗಿದೆ. ಇಲ್ಲಿ ಬಂದಾಗ ಅಲ್ಲಿ ಆ ಭಾಗ ಮತ್ತು ಈ ಭಾಗ ಎರಡೂ ಭಾಗದಲ್ಲಿರ್ತಕ್ಕಂತಹ ದೇವಾನುದೇವತೆಗಳ ದರ್ಶನವನ್ನು ಮಾಡಿಕೊಂಡು ಆ ನಂತರದಲ್ಲಿ ನೀವು ಗರ್ಭಗುಡಿಯಲ್ಲಿರ್ತಕ್ಕಂತಹ ವೆಂಕಟೇಶ್ವರನ ದರ್ಶನ ಮಾಡುವುದರಿಂದ ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ಕುಟುಂಬಕ್ಕೆ ಸನ್ಮಂಗಳ ಉಂಟಾಗ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ, ಶುಭಮಸ್ತು. ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ಪುತ್ರ ಪರಿಹಾರ ಸಂಕಲ್ಪ, ನಕ್ಷತ್ರ ಸಂಕಲ್ಪ, ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ, ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಉಪಾಸಕರು, ಕರ್ಣಯಕ್ಷಿ ಸಾಧಕರು, ನಡೆದಾಡುವ ಜ್ಞಾನ ಭಂಡಾರ, ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಗಣಾನ ಅಂತ್ವಾ ಗಣಪತಿ ಗೋವಾ ಮಹೇ ಕವಿಂ ಕವೀನಾಮಪವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೀ ದಸಾದನಂ ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಓಂ ತದ್ವಿಷ್ಣೋ ಪರಮಂ ಪದಗು ಸದಾ ಪಶ್ಯಂತಿ ಸೂರಯಃ ದಿವೇ ವಚಕ್ಷುರಾತತಂ ತದ್ವಿಪ್ರಾಸೋ ಪನ್ಯೋ ಜಾಗ್ರವಾಗೂ ಸಸವಿಂಧತೆ ವಿಷ್ಣೋರ್ಯತ್ಪರಮಂ ಪದಂ ಮಹಾವಿಷ್ಣವೇ ನಮಃ. ಮಹಾಮಂಗಲ ನೀರಾಜನಂ ಸಮರ್ಪಯಾಮಿ, ನೀರಾಜನಾನಂತರೇ ಆಚಮನಂ ಸಮರ್ಪಯಾಮಿ, ಆಚಮನಾನಂತರೇ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ, ರಕ್ಷಾಂಧಾರಯಾಮಿ. ಗೋವಿಂದ ಗೋವಿಂದ ಗೋವಿಂದ. ಗುರುಗಳೇ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಸೌಭಾಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್,
ನಾರಾಯಣಾಯ ನಲಿನಾಯ ತಲೋಚನಾಯ ನಾಮಾವಶೇಷಿತ ಮಹಾಬಲಿ ವೈಭವಾಯ ನಾನಾಚರಾಚರ ವಿಧಾಯಕ ಜನ್ಮದೇಶ ನಾಭೀಪುಟಾಯ ಪುರುಷಾಯ ನಮಃ ಪರಸ್ವೈ ನಾರಾಯಣಾಯ ನಮಃ. ಗುರುಗಳೇ, ಈ ದಿನದ ಕಾರ್ಯಕ್ರಮ ಪ್ರಾರಂಭಿಸೋಣವೇ? ಪ್ರಾರಂಭ ಮಾಡೋಣ. ಗುರುಗಳೇ, ಈ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಖಗೋಳದಲ್ಲಿ ಸಂಚರಿಸುವಂತಹ ಗ್ರಹಗಳು ರಾಶಿ ಮಂಡಲವನ್ನು ಸೇರಿದಾಗ ಯಾವ ಯಾವ ರೀತಿಯಾದಂತಹ ಫಲ ಇರ್ತದೆ ಹೇಳುವಂತಹದ್ದನ್ನ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ಹೀಗಿರುವಾಗ ಚಂದ್ರನ ಸ್ಥಿತಿಗತಿಗಳನ್ನು ನಾವು ನೋಡಿಕೊಂಡು ತದನಂತರ ಯಾವ ಯಾವ ಗ್ರಹಗಳ ಫಲ ಯಾವ ರೀತಿಯಲ್ಲಿರ್ತದೆ ಹೇಳುವಂತಹದ್ದನ್ನ ನಾವು ನೋಡಬೇಕಾಗಿರ್ತಕ್ಕಂತಹದ್ದು. ಹೀಗಿರುವಾಗ ಗ್ರಹ ಸ್ಥಿತಿ ಹೇಗಿದೆ ನೋಡಿ. ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಬಹಳ ದಿವಸದಿಂದ ಅಲ್ಲೇ ಇರತಕ್ಕಂತಹ ರಾಹು ಇಂದೂ ಸಹ ವೃಷಭ ರಾಶಿಯಲ್ಲೇ ಇದ್ದಾನೆ, ಅರ್ಥಾತ್ ಮನುಷ್ಯರ ಮುಖಮಂಡಲದ ಜಾಗದಲ್ಲಿ. ನೋಡಿ, ಮಿಥುನ ರಾಶಿಗೆ ಮಾಂದಿ ಬಂದಿರತಕ್ಕಂತಹದ್ದು ಈ ದಿವಸ. ಕರ್ಕಾಟಕ ರಾಶಿ ಶೂನ್ಯ, ಸಿಂಹದಲ್ಲಿ ಯಾವುದೇ ಗ್ರಹ ಇಲ್ಲ. ಕನ್ಯಾ ಮತ್ತು ತುಲಾ ರಾಶಿಗೆ ಯಾವ ಗ್ರಹಗಳು ಬಂದಿಲ್ಲ ಇನ್ನು. ವೃಶ್ಚಿಕ ರಾಶಿಯಲ್ಲಿ ಇವತ್ತಿನ ದಿವಸ ಅನುರಾಧ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ, ನೀಚ ಸ್ಥಾನದಲ್ಲಿ ಕೇತುವಿನ ಒಟ್ಟಿಗೆ ನಿಂತುಕೊಂಡಿದ್ದಾನೆ, ಧನುಷ್ ಶೂನ್ಯವಾಗಿದೆ. ಮಕರ ರಾಶಿಯಲ್ಲಿ ಪೂಜಾ ಶುಕ್ರ ಮತ್ತು ಶನಿ ಈ ಮೂರು ಗ್ರಹಗಳ ಯುತಿ, ಅರ್ಥಾತ್ ತ್ರಿಗ್ರಹ ಯೋಗ ಇರತಕ್ಕಂತಹದ್ದಿದೆ ಮಕರ ರಾಶಿಯಲ್ಲಿ. ಜೊತೆಯಲ್ಲಿ ಕುಜ ಉಚ್ಚನಾಗಿದ್ದಾನೆ, ಶುಚಕ ಯೋಗ, ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ, ಶಶಯೋಗ, ಈ ಎರಡು ಮಹಾಯೋಗ ಇರತಕ್ಕಂತಹದ್ದಿದೆ. ಕುಂಭರಾಶಿಯಲ್ಲಿ ಗುರು ಮತ್ತು ಬುಧರ ಯುತಿ ನೋಡಿ, ಎಲ್ಲೋ ದ್ವಿಗ್ರಹ ಯೋಗ ಇರತಕ್ಕಂತಹದ್ದು, ಎರಡು ಗ್ರಹಗಳ ಯೋಗ ಇರತಕ್ಕಂತಹದ್ದು. ಮೀನರಾಶಿಯಲ್ಲಿ ಇವತ್ತಿನ ದಿವಸ ರವಿ ಇದ್ದಾನೆ, ಈ ಸಮಯದ ಲಗ್ನವೂ ಸಹಿತವಾಗಿ ಮೀನಲಗ್ನವಾಗಿರತಕ್ಕಂತಹದ್ದು. ಹೀಗಿರುವಾಗ ಚಂದ್ರನ ನಾಲ್ಕನೇ ಮನೆಯಲ್ಲಿ ಗುರು ಇರುವುದರಿಂದ ಗಜಕೇಸರಿ ಯೋಗ ಇದೆ ಇವತ್ತಿನ ದಿವಸ. ಇದು ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು. ಹೀಗಿರುವಾಗ ಈ ಗ್ರಹಗಳ ಸ್ಥಿತಿಗತಿಗೆ ಅನುಗುಣವಾಗಿ ಫಲಾಫಲಗಳನ್ನು ಮುಂದೆ ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣಾಂ ಆಯುರ್ವರ್ಧನ ಉತ್ತಮಂ ಶುಭಕರಂ ವಿದ್ವನ್ ಮಹಾಭೂಷಣಂ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ ಪಂಚಾಂಗಂ ಪಠತೆ ನಿತ್ಯಂ ಶ್ರೋತುಮಿಚ್ಛಂತಿ ಯೇ ನರಾಃ ಅಗ್ನಿಷ್ಟೋಮ ಫಲಂ ತೇಷಾಂ ಗಂಗಾ ಸ್ನಾನಂ ದಿನೇ ದಿನೇ ಅರ್ಕಚಂದ್ರ ಕುಜ ಸೌಮ್ಯ ಜೀವ ಶುಕ್ರ ಶನೈಶ್ಚರಾಃ ರಾಹು ಕೇತು ಗ್ರಹ ಸರ್ವೇ ಪಾಂತವೋ ದುರಿತಾಪಃ. ನೋಡಿ, ಪಂಚಾಂಗವನ್ನು ನಾವು ಪ್ರತಿನಿತ್ಯ ಕೇಳಬೇಕು, ಆ ಪಂಚಾಂಗವನ್ನು ಓದಬೇಕು. ಪಂಚಾಂಗವನ್ನು ಓದುವುದರಿಂದ, ಪಂಚಾಂಗವನ್ನು ನಾವು ಕೇಳುವುದರಿಂದ ನಿತ್ಯವೂ ಗಂಗಾ ಸ್ನಾನ ಮಾಡಿದಂತಹ ಫಲ ಇರ್ತದೆ. ಅಗ್ನಿಷ್ಟೋಮಾದಿ ಮಹಾಮಹಾ ಯಾಗಗಳನ್ನು ದರ್ಶನ ಮಾಡಿದಂತಹ ವಿಶೇಷವಾದಂತಹ ಪುಣ್ಯ ಫಲ ಲಭಿಸುತ್ತದೆ. ಆದ್ದರಿಂದ ಪಂಚಾಂಗವನ್ನು ಪ್ರಾತಃ ಕಾಲದಲ್ಲಿ ಕೇಳಿದಾಗ ನಮಗಿರತಕ್ಕಂತಹ ಎಷ್ಟೋ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈಗ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಜ್ಯೋತಿಷ್ಯ ಕೇಳಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಜ್ಯೋತಿಷ್ಯ ಏನು ಕೇಳಬೇಕಿದ್ರು ಬೆಳಗಿನ ಸಮಯದಲ್ಲಿ ಕೇಳಬೇಕು. ಆದ್ದರಿಂದ ನಮ್ಮ ಸುವರ್ಣ ಸಂಕಲ್ಪ ಬೆಳಗ್ಗೆ 7:30ಕ್ಕೆ ತಾವೆಲ್ಲ ಕೇಳ್ತಾ ಇದ್ದೀರಿ ಪಂಚಾಂಗವನ್ನ, ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು. ಇಂದಿನ ಪಂಚಾಂಗ ಹೇಗಿದಾಗಿದ್ರೆ ನೋಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯದಯ ನೃಪಚಾರಿ ವಾಹನ ಗತಶಕ ವರ್ಷ 1943ನೇ ಪ್ಲವನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ತಿಥಿಯಾಗಿರ್ತಕ್ಕಂತಹದ್ದು. ವಾರ ಬುಧವಾರವಾಗಿದೆ, ನಾರಾಯಣನ ದರ್ಶನ ಮಾಡಿಕೊಳ್ಳುವ ದಿವಸ. ಈ ದಿವಸದ ನಕ್ಷತ್ರ ಅನುರಾಧ ನಕ್ಷತ್ರ ಇದೆ ನೋಡಿ. ಬುಧವಾರ ಅನುರಾಧ ನಕ್ಷತ್ರ ಬಂದಿದೆ, ಅಮೃತ ಸಿದ್ಧಿ ಯೋಗ, ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ವಜ್ರನಾಮ ಯೋಗ ಗರಜಾಕರಣ ಇರತಕ್ಕಂತಹದ್ದು ಇವತ್ತಿನ ಪಂಚಾಂಗ. ಹೀಗಿರುವಾಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯಲ್ಲಿ ನಾವು ನೋಡುವಾಗ 6ನೇ ದಿವಸ 12ನೇ ತಿಂಗಳು 5123ನೇ ವರ್ಷವಾಗಿರತಕ್ಕಂತಹದ್ದು
ಚಾಂದ್ರಮಾನ ಪದ್ಧತಿಯಲ್ಲಿ. ಅದೇ ನಾವು ಸೌರಮಾನ ಪದ್ಧತಿಯಲ್ಲಿ ನೋಡುವಾಗ 9ನೇ ದಿವಸ 12ನೇ ತಿಂಗಳು 5123ನೇ ವರ್ಷವಾಗಿದೆ. ನಮ್ಮ ದಿನಾಂಕ ಪದ್ಧತಿಯಲ್ಲಿ ನೋಡುವಾಗ ಇವತ್ತಿನ ದಿನಾಂಕ 23ನೇ ತಾರೀಕು 3ನೇ ತಿಂಗಳು 2022ನೇ ಇಸ್ವಿ ಆಗಿರತಕ್ಕಂತಹದ್ದು. ತುಂಬಾ ವಿಶೇಷವಾಗಿರತಕ್ಕಂತಹ ದಿವಸ. ಜೊತೆಯಲ್ಲಿ ಇವತ್ತಿನ ದಿವಸ ಏನೇನು ದಿನ ವಿಶೇಷತೆಯಲ್ಲಿದೆ ಹೇಳುವಂತಹದ್ದನ್ನು ನೋಡೋಣ. ಈ ದಿವಸದ ದಿನ ವಿಶೇಷತೆಯಲ್ಲಿ ನಾವು ನೋಡುವಾಗ ವಿಶ್ವ ಹವಾಮಾನದ ದಿವಸವಾಗಿರತಕ್ಕಂತಹದ್ದು ಬಹಳ ಮುಖ್ಯ ಅಲ್ವೇ. ನಮ್ಮ ದೇಹಕ್ಕೆ ಜಲ ಹೇಗೆ ಮುಖ್ಯವೋ ಹಾಗೆ ಹವಾಮಾನವು ಅಷ್ಟೇ ಮುಖ್ಯವಾಗಿರತಕ್ಕಂತಹದ್ದು. ನಾವು ಶುದ್ಧವಾದಂತಹ ಹವೆಯನ್ನ ಅರ್ಥಾತ್ ವಾಯುವನ್ನು ಸ್ವೀಕಾರ ಮಾಡಬೇಕು. ನಮಗೆ ಹೇಳಿಕೊಟ್ಟಿರತಕ್ಕಂತಹದ್ದು ಎರಡು ರೀತಿಯಲ್ಲಿ, ಒಂದೇ ಮೂಗು ಅಂದ್ರೆ ಎರಡು ಹೊಳ್ಳೆಗಳಿದಾವೆ ಅದರಲ್ಲಿ ಅಲ್ವಾ, ಅದು ಒಂದು ಉಚ್ಛ್ವಾಸಕ್ಕೆ ಮತ್ತೊಂದು ನಿಶ್ವಾಸಕ್ಕೆ. ಉಚ್ಛ್ವಾಸವನ್ನು ನಾವು ಅರ್ಥಾತ್ ಶುದ್ಧವಾದಂತಹ ವಾಯುವನ್ನ ಹವಾಮಾನದಲ್ಲಿರ್ತಕ್ಕಂತಹ ಶುದ್ಧವಾದಂತಹ ವಾಯುವನ್ನ ನಾವು ಸ್ವೀಕಾರ ಮಾಡಿ ಅಶುದ್ಧಿಯಾದಂತಹ ವಾಯುವನ್ನು ನಾವು ಹೊರಗೆ ಬಿಡಬೇಕಾಗಿರ್ತಕ್ಕಂತಹದ್ದು. ಉಚ್ಛ್ವಾಸ ಅಂದ್ರೆ ನಾವು ತೆಗೆದುಕೊಳ್ಳುವಂತಹದ್ದು, ನಿಶ್ವಾಸ ಅಂದ್ರೆ ನಾವು ಹೊರಗಡೆ ಹಾಕುವಂತಹದ್ದು. ಇದನ್ನ ಮಾಡಬೇಕು ಅಂದ್ರೆ ನಮಗೆ ಹವಾಮಾನ ಸ್ವಚ್ಛವಾಗಿರ್ಬೇಕಲ್ವೇ. ಆದ್ದರಿಂದಲೇ ಪರಿಸರ ಮಾಲಿನ್ಯವನ್ನ ಸ್ವಚ್ಛವಾಗಿಟ್ಕೊಳ್ಳಿ, ಮಾಲಿನ್ಯ ಆಗದ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಮನೆಯ ಸುತ್ತಲೂ ಸಹಿತವಾಗಿ ಕೊಳೆತು ಹೋಗಿರುವ, ಗಲೀಜಾಗಿರುವ, ವಾಸನೆ ಬರುವಂತಹ, ದುರ್ವಾಸನೆ ಬರುವಂತಹ ಯಾವುದೇ ವಸ್ತುಗಳನ್ನು ಬೀಳದ ಹಾಗೆ ನೋಡ್ಕೊಳ್ಳಿ. ಹವಾಮಾನವನ್ನ ನೀವು ಶುದ್ಧವಾಗಿಟ್ಕೊಂಡ್ರೆ, ಶುದ್ಧವಾದ ಗಾಳಿಯನ್ನು ನೀವು ಸ್ವೀಕಾರ ಮಾಡಿದರೆ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಂಡಾಗ ಆಗ್ತದೆ. ಆಗ ವೈದ್ಯರ ಸಲಹೆ ಬಹಳ ಕಡಿಮೆ ಇರ್ತದೆ. ವೈದ್ಯರ ಹತ್ರ ಹೋಗೋದು ತಪ್ಪುತ್ತೆ, ಅವರ ಸಲಹೆ ಕೊಡೋದು ತಪ್ಪುತ್ತದೆ. ಜೊತೆಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ವೈದ್ಯರ ಹತ್ರ ಹೋದಾಗ ಅವರು ಹೇಳೋದು ಅಷ್ಟೇ, ಸ್ವಲ್ಪ ವಾಕಿಂಗ್ ಮಾಡಿ ಬೆಳಗಿನ ಸಂದರ್ಭದಲ್ಲಿ ಅಥವಾ ಸಾಯಂಕಾಲದ ಸಂದರ್ಭದಲ್ಲಿ ವಾಕಿಂಗ್ ಮಾಡೋದ್ರಿಂದ ಹವಾಮಾನ ಶುದ್ಧಿ ಇರ್ತದೆ. ಪಾರ್ಕ್ಗೆಲ್ಲ ಮಾಡಿಟ್ಟಿರ್ತಾರೆ ನೋಡಿ, ಅದೆಲ್ಲ ಯಾಕೆ, ಹವಾಮಾನವನ್ನು ಸ್ವೀಕಾರ ಮಾಡಲಿಕ್ಕಾಗಿ. ಶುದ್ಧವಾದಂತಹ ಹವೆ ನಮಗೆ ಜನಪದ ಕ್ಷೇತ್ರದಲ್ಲಿ ಸಿಗುವುದೇ ಕಷ್ಟ ಅಲ್ವಾ. ಬೆಂಗಳೂರು, ಮೈಸೂರು, ಮಂಗಳೂರು, ಮುಂಬೈ ಇಂತಹ ಪ್ರದೇಶಗಳೆಲ್ಲ ಸಿಗುತ್ತಾ ಶುದ್ಧವಾದ ಗಾಳಿ? ಸಿಗುವುದಿಲ್ಲ. ಹಾಗಂತ ಗಾಳಿ ಮೇಲೂ ಬೀಸ್ತದೆ, ಆ ಗಾಳಿಯೆಲ್ಲ ನಮಗೆ ಬರೋದಿಲ್ಲ. ನಮಗೆ ಪರಿಸರದಲ್ಲಿ ಬರುವಂತಹ ಗಾಳಿ ಬೇಕಾಗಿರ್ತಕ್ಕಂತಹದ್ದು. ಮರಮಟ್ಟುಗಳು ಬೀಸುವಂತಹ ಏನು ಗಾಳಿ ಇದೆಯೋ ಅದು ಹವಾಮಾನ ಶುದ್ಧವಾಗಿರ್ತಕ್ಕಂತಹದ್ದು. ಶುದ್ಧತೆಯಿಂದ ಇರತಕ್ಕಂತಹ ಗಾಳಿಯನ್ನು ನಾವು ಸ್ವೀಕಾರ ಮಾಡಿದ್ವಿ, ಆಗ ನಮ್ಮ ಆರೋಗ್ಯ ಸದಾ ಕಾಲದಲ್ಲೂ ಶುದ್ಧ ಇರ್ತದೆ. ನಮ್ಮ ಈ ಏನು ಈ ಬ್ರಹ್ಮನಾಳ ಇದೆಯೋ ಅದು ಶುದ್ಧವಾಗಿಡುವುದರ ಮೂಲಕವಾಗಿ ನಮ್ಮ ದೈಹಿಕವಾದಂತಹ ಚೈತನ್ಯವನ್ನ ನಾವು ಇಟ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂತಹದ್ದು ಹವಾಮಾನದಿಂದ. ಆ ಹವಾಮಾನದ ದಿವಸ ಯಾವುದಾಗಿದ್ರೆ ಅದಕ್ಕೂ ಒಂದು ದಿವಸ ಬೇಕಲ್ಲ. ದಿವಸವೂ ಹವಾಮಾನ ಬೀಸ್ತಾ ಇರ್ತದೆ, ಗಾಳಿ ಬೀಸ್ತಾ ಇರ್ತದೆ. ಆದರೆ ಅದಕ್ಕಾಗಿ ಒಂದು ವಿಶೇಷವಾದಂತಹ ದಿವಸವೇ ಇವತ್ತಿನ ದಿವಸವಾಗಿರ್ತಕ್ಕಂತಹದ್ದು. ಅದಕ್ಕೆ ವಿಶ್ವ ಹವಾಮಾನದ ದಿವಸ. ಇವಾಗೆಂದೂ ವಾಕಿಂಗ್ ಮಾಡ್ಲಿಕ್ಕಾಗಿಲ್ವಾ, ಇವತ್ತಾರು ಸ್ವಲ್ಪ ವಾಕಿಂಗ್ ಮಾಡಿ ಹವಾಮಾನದಲ್ಲಿರ್ತಕ್ಕಂತಹ ಶುದ್ಧವಾದಂತಹ ಗಾಳಿಯನ್ನ ಸ್ವೀಕಾರ ಮಾಡಿ ಭಗವಂತನ ಕೃಪೆ, ಆರೋಗ್ಯದ ಸುಸ್ಥಿತಿ ಎರಡಿದೆ ಅಂತಾದ್ರೆ ನಾವು ನಿರಾಯಾಸೆಯಿಂದ 120 ವರ್ಷ ಬದುಕಬಹುದು. ಭಗವಂತ ಬ್ರಹ್ಮ ಕೊಟ್ಟಿದ್ದೇ 120 ವರ್ಷ, ಆದ್ರಿಂದ ಅಲ್ಲಿವರೆಗೆ ಬದುಕಲಿಕ್ಕೆ ಅವಕಾಶ ಇದೆ. ನೋಡೋಣ ಹವಾಮಾನದ ದಿವಸವನ್ನ ನಾವು ವಿಶೇಷವಾದಂತಹ ವಿಶ್ವ ಹವಾಮಾನದ ದಿವಸವನ್ನಾಗಿ ಆಚರಣೆ ಮಾಡೋಣ. ಶುಭವಾಗಲಿ. ಇದಲ್ಲದೆ ಇವತ್ತಿನ ದಿವಸದ ಮತ್ತೊಂದು ವಿಶೇಷತೆ, ಸ್ವಾತಂತ್ರ್ಯಕ್ಕಾಗಿ ಬಲಿದಾನವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳಿದ್ದಾರೆ ಅಲ್ವಾ, ತಾವು ಕೇಳಿದ್ದೀರಿ ಭಗತ್ ಸಿಂಗ್. ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಗೊತ್ತಿದ್ದವರಂತೂ ಸಾಕಷ್ಟು ಜನ ಇದ್ದೀರಿ. ಇತಿಹಾಸವನ್ನ ಓದುವವರಿಗೆ ಸಾಧಾರಣವಾಗಿ ಇದೆಲ್ಲ ಗೊತ್ತಿರುತ್ತೆ. ಭಗತ್ ಸಿಂಗ್ ಅವರ ಸಹಪಾಠಿಗಳು ಅರ್ಥಾತ್ ಮತ್ತೆ ಅವರ ಅವರ ಜೊತೆಯಲ್ಲಿರ್ತಕ್ಕಂಥವರು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ತಮ್ಮ ಬಲಿದಾನವನ್ನು ಮಾಡಿರ್ತಕ್ಕಂತಹ, ತಮ್ಮ ದೇಹವನ್ನೇ ದಾನವಾಗಿ ಅರ್ಥಾತ್ ಬಲಿದಾನವಾಗಿ ಮಾಡಿರ್ತಕ್ಕಂತಹ ವಿಶೇಷ ದಿವಸ ಇವತ್ತಿನ ದಿವಸವಾಗಿರ್ತಕ್ಕಂಥದ್ದು. ಅಂತಹ ಮಹಾಪುಣ್ಯವಂತರಿಗೆ ನಾವು
ಇವತ್ತಿನ ದಿವಸ ಒಂದು ನಮನವನ್ನು ಸಲ್ಲಿಸೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಪತ್ರ ಪರಿಹಾರ ಸಂಕಲ್ಪ, ಪರಿಹಾರ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ನಕ್ಷತ್ರ ಸಂಕಲ್ಪ ಗುರುಗಳೇ. ಈ ದಿವಸದ ನಕ್ಷತ್ರ ಅನುರಾಧ ನಕ್ಷತ್ರವಾಗಿರತಕ್ಕಂತಹದ್ದು. ನೋಡಿ, ಬುಧವಾರದ ದಿವಸ ಅನುರಾಧ ನಕ್ಷತ್ರ ಬಂದ್ರೆ ವಿಶೇಷವಾಗಿ ಅಮೃತ ಸಿದ್ಧಿ ಯೋಗ. ಇವತ್ತಿನ ದಿವಸ ಶುಭ ಕೆಲಸವನ್ನು ಮಾಡಿಕೊಳ್ಳುವವರಿಗೆ ಅತ್ಯಂತ ಅನುಕೂಲ ಇರತಕ್ಕಂತಹದ್ದು. ಜೊತೆಯಲ್ಲಿ ವಜ್ರನಾಮ ಯೋಗವೂ ಸೇರ್ಕೊಂಡ್ಬಿಟ್ಟಿದೆ. ವಜ್ರ ಯಾವಾಗಲೂ ಕಠಿಣ ಅಲ್ವಾ, ಆ ಕಠಿಣವಾದಂತಹ ಅರ್ಥಾತ್ ಗಟ್ಟಿಯಾಗಿರತಕ್ಕಂತಹ ಯೋಗ ಯಾವುದು ಕೇಳಿದ್ರೆ ವಜ್ರನಾಮ ಯೋಗ. ಆ ವಜ್ರನಾಮ ಯೋಗ ಇವತ್ತಿನ ದಿವಸ ಇದೆ. ವಾರ ಬುಧವಾರವಾಗಿದೆ, ವಿಷ್ಣುವಿನ ದಿವಸವಾಗಿದೆ. ಜೊತೆಯಲ್ಲಿ ಅನುರಾಧ ಮೈತ್ರಿ ನಕ್ಷತ್ರ ಸೇರ್ಕೊಂಡಿದೆ. ಹೀಗಿರುವಾಗ ಅಮೃತ ಸಿದ್ಧಿ ಯೋಗವಾಯಿತು. ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹಿತವಾಗಿ ಅದರಲ್ಲಿ ಅಮೃತ ಇರುತ್ತದೆ, ಅರ್ಥಾತ್ ಸುಖ ಇರ್ತದೆ, ನೆಮ್ಮದಿ ಇರ್ತದೆ. ಇವತ್ತಿನ ದಿವಸ ಮಾಡಿಕೊಳ್ಳಿ, ಅನುಕೂಲವಾಗ್ತದೆ. ನಾವು ಪ್ರತಿ ದಿವಸವೂ ನಕ್ಷತ್ರದ ವಿಶೇಷತೆಯನ್ನು ತಿಳ್ಕೊಳ್ತಾ ಇರ್ತೇವೆ ನಕ್ಷತ್ರ ಸಂಕಲ್ಪದಲ್ಲಿ. ಹಾಗಿದ್ರೆ ಇವತ್ತಿನ ನಕ್ಷತ್ರ ಸಂಕಲ್ಪದಲ್ಲಿ ಪುಬ್ಬ ನಕ್ಷತ್ರದ ವಿಶೇಷ ವಿಚಾರ ಏನಾದ್ರು ಇದೆಯಾ? ಈಗಾಗಲೇ ನಾಲ್ಕು ಪಾದದ ವಿಚಾರವನ್ನು ತಿಳ್ಕೊಂಡಿದ್ದಾಯ್ತು. ಹೀಗಿರುವಾಗ ಪುಬ್ಬ ನಕ್ಷತ್ರದ ವಿಶೇಷತೆ ಏನಾಗಿದ್ರೆ ನೋಡಿ, ಸಾಧಾರಣವಾಗಿ ಪುಬ್ಬ ನಕ್ಷತ್ರ ಕೋಪ ನಕ್ಷತ್ರ, ಕಷ್ಟವನ್ನು ಕೊಡುವ ನಕ್ಷತ್ರ, ದುಃಖವನ್ನು ಕೊಡುವ ನಕ್ಷತ್ರ ಹೇಳುವಂತಹದ್ದು ಕೆಲವರ ಅಭಿಪ್ರಾಯ. ಕೆಲವರ ಅಭಿಪ್ರಾಯ ಅದು ಲಕ್ಷ್ಮೀ ನಕ್ಷತ್ರವಾಗಿರತಕ್ಕಂತಹದ್ದು. ಶುಕ್ರ ನಕ್ಷತ್ರ ಶುಕ್ರನಿಗೆ ಹೇಳಿರ್ತಕ್ಕಂತಹ ಮೂರು ನಕ್ಷತ್ರಗಳಲ್ಲಿ ಯಾವುದು ಮೂರು ಆಗಿದ್ರೆ ಶುಕ್ರನಿಗೆ, ವಿಶೇಷವಾಗಿ ಭರಣಿ ನಕ್ಷತ್ರ, ಪುಬ್ಬ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಈ ಇದು ಮೂರು ಶುಕ್ರನ ನಕ್ಷತ್ರವಾಗಿರತಕ್ಕಂತಹದ್ದು. ಈ ನಕ್ಷತ್ರದಲ್ಲಿ ಪುಬ್ಬ ನಕ್ಷತ್ರ ಶುಕ್ರ ನಕ್ಷತ್ರವಾದ್ದರಿಂದ ವಿಶೇಷವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ನಾವು ಯಾವುದೇ ಶುಭ ಕೆಲಸಗಳಿಗೆ ನಾವು ಸಂಪತ್ತಾರೆಯನ್ನು ಪುಬ್ಬ ನಕ್ಷತ್ರವಾಗಿ ಮಾಡಿಕೊಂಡು ನಮ್ಮ ಜನ್ಮ ನಕ್ಷತ್ರ ಮಗ ನಕ್ಷತ್ರ ಅಂತ ಇಟ್ಕೊಳ್ಳೋಣ. ಪುಬ್ಬ ನಕ್ಷತ್ರ ಸಂಪತ್ ನಕ್ಷತ್ರ ಆಯಿತು. ಆ ಸಂಪತ್ ನಕ್ಷತ್ರ ದಿವಸ ನಮ್ಮ ಕೆಲಸ ಕಾರ್ಯಕ್ಕಾಗಿ ನಾವು ಅಣಿ ಮಾಡಿಕೊಂಡಾಗ ಅದು ಸಂಪತ್ತನ್ನು ತರ್ತಾ ಇರ್ತದೆ. ಅರ್ಥಾತ್ ಹಣಕಾಸು ಬರಬೇಕು, ಸಂಪತ್ತು ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಮಗೆ ಕ್ಷೇಮವಾಗಬೇಕು, ಪುಬ್ಬ ನಕ್ಷತ್ರದ ದಿವಸ ನಾವು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಅರ್ಥಾತ್ ನಮ್ಮ ನಕ್ಷತ್ರದಿಂದ ನಾಲ್ಕನೇ ನಕ್ಷತ್ರ ಈ ಪುಬ್ಬ ನಕ್ಷತ್ರವಾಗಿರಬೇಕು. ಅರ್ಥಾತ್ ನಮಗೆ ಸಾಧನೆಯಾಗಬೇಕು ಯಾವ್ದಾದ್ರು ಕೆಲಸ ಕಾರ್ಯಗಳು, ಆಗ ಈ ಪುಬ್ಬ ನಕ್ಷತ್ರ ಆರನೇ ನಕ್ಷತ್ರವಾಗಿರಬೇಕು. ಆಗ ನಮ್ಮ ಕೆಲಸ ಕಾರ್ಯ ಎಲ್ಲ ಸಾಧನೆ. ಇನ್ನು ಮೈತ್ರ ನಕ್ಷತ್ರ, ಈ ಗೆಳೆಯರ ಭೇಟಿ ಆಗಬೇಕು. ಆಗ ಮೈತ್ರ ನಕ್ಷತ್ರದಲ್ಲಿ ಭೇಟಿಯಾದ್ರೆ ಗೆಳೆತನ ಹೆಚ್ಚಾಗ್ತದೆ. ಅರ್ಥಾತ್ ಗೆಳೆತನ ಒಡೆದು ಹೋಗೋದಿಲ್ಲ, ಮಿತ್ರತ್ವದಲ್ಲಿ ಭಂಗ ಬರೋದಿಲ್ಲ. ಇನ್ನು ಮಹಾಮಿತ್ರತ್ವ, ಅರ್ಥಾತ್ ನಾಲ್ಕೆಂಟು ಜನ ಮಿತ್ರರಿದ್ದಾರಪ್ಪ, ಅವರೊಟ್ಟಿಗೆ ಇವತ್ತಿನ ದಿವಸದ ನಮ್ಮ ಚರ್ಚೆ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಪರಮ ಮೈತ್ರ ತಾರೆಯನ್ನು ಮಾಡಿಕೊಳ್ಬೇಕು. ಪುಬ್ಬ ನಕ್ಷತ್ರಕ್ಕೆ ಪರಮ ಮೈತ್ರ ತಾರೆಯಾಗಿದ್ದಲ್ಲಿ ಕೆಲಸ ಕಾರ್ಯಗಳು ಸುಲಭ. ಹೀಗಿರುವಾಗ ಪುಬ್ಬ ನಕ್ಷತ್ರದ ವಿಶೇಷತೆಯಲ್ಲಿ ನಾವು ನೋಡುವಾಗ ಕರಕಲಕ್ಕಿ ಹೇಳುವಂತಹದ್ದನ್ನು ಕೇಳಿದ್ದೀರಾ ನೀವು? ಕರಕಲಕ್ಕಿ, ಕಾಡು ಕರಕಲಕ್ಕಿ ಗಿಡ, ಇದು ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು. ಈ ಗಿಡವನ್ನು ತೆಗೆದುಕೊಂಡು ಬಂದು ಪುಬ್ಬ ನಕ್ಷತ್ರ ಇರುವ ದಿವಸ ತಗೊಂಡು ಬರಬೇಕು. ಅದನ್ನು ತೆಗೆದುಕೊಂಡು ಬಂದು ಗಂಧದ ಕಲ್ಲಿನಲ್ಲಿ ತೇಯಬೇಕು, ಅದನ್ನು ನೀರಿನಲ್ಲಿ ಹಾಕೊಂಡು ತೇಯೋದು. ಅದನ್ನು ವಿಶೇಷವಾಗಿ ನೀವು ಸ್ವಲ್ಪ ನೀರಿನಲ್ಲಿ ಹಾಕಿ ಅದನ್ನು ಸೇವನೆ ಮಾಡುವುದರಿಂದ ವಾತ ರೋಗಗಳು ಕಡಿಮೆ ಆಗ್ತದೆ. ನೋಡಿ, ಕೆಲವರಿಗೆ ವಾತ ರೋಗ, ಅಲ್ಲಿ ಶೀತವಾತ ಮತ್ತು ಉಷ್ಣವಾತ ಎರಡು ರೀತಿಯಲ್ಲಿ ವಾತಗಳು. ಒಂದೊಂದು ವಾತ ರೋಗದಲ್ಲಿ ಬಹಳಷ್ಟು ವಿಧಾನ ಇದೆ. ಆ ವಾತ ರೋಗದು ಯಾವುದೇ ಇರಲಿ, ಅರ್ಥಾತ್ ಈ ಬೆರಳು ಸಂದು 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 ಎಲ್ಲ ನೋವು ಬರುವಂತಹದ್ದು, ಅಥವಾ ಗಂಟು ನೋವು ಉಂಟಾಗುವಂತಹದ್ದು, ದೇಹದಲ್ಲಿ ಬಾಧೆ ಉಂಟಾಗುವಂತಹದ್ದು, ವಾತ ರೋಗದಿಂದ ನರಳ್ತಾ ಇರುವವರು ಈ ಕರಕಲಕ್ಕಿ ಬೇರನ್ನ ಬೇರಿನ ರಸವನ್ನ ಗಂಧದಲ್ಲಿ ತೇದು ಅದನ್ನ ಕುಡಿಯುವುದರಿಂದ ಬೇಗನೆ ವಾತ ಪರಿಹಾರವಾಗ್ತದೆ. ನೋಡಿ ಎಷ್ಟು ಅದ್ಭುತವಾಗಿದೆ. ನಕ್ಷತ್ರಕ್ಕೂ ಆ ಬೇರಿಗೂ ಏನು ಸಂಬಂಧ ಹೇಳಿ? ನಕ್ಷತ್ರ ಇರೋದು ಆಕಾಶದಲ್ಲಿ, ಆ ಬೇರುಗಳೆಲ್ಲ ಇರೋದು ಭೂಮಿಯ ಒಳಭಾಗದಲ್ಲಿ, ಗಿಡ ಇರೋದು ಮೇಲ್ಭಾಗದಲ್ಲಿ. ಗಿಡಕ್ಕೆ ಸಂಬಂಧ ಇಲ್ಲ, ಆ ಭೂಮಿಯ ಒಳಭಾಗದಲ್ಲಿರ್ತಕ್ಕಂತಹ ಬೇರುಗಳಿಗೆ, ಆಕಾಶದಲ್ಲಿ ಮಿನುಗುವ ನಕ್ಷತ್ರಕ್ಕೆ
ಎಷ್ಟು ಸಂಬಂಧ ಇದೆ ಅಲ್ವಾ. ಆ ನಕ್ಷತ್ರ ದಿವಸವೇ ತರಬೇಕು. ನೋಡಿ ಮತ್ತೊಂದು ವಿಶೇಷತೆ, ನಿಮಗೆ ಕೆಲವರಿಗೆ ಕಾಮಾಲೆ ರೋಗ ಬರ್ತದೆ ಅಲ್ವಾ, ಎಲ್ಲಿ ನೋಡಿದ್ರು ಹಳದಿ ಬಣ್ಣ ಕಾಣೋದು ಆಯ್ತಾ. ಆ ಹಳದಿ ಬಣ್ಣ ಕಣ್ಣೆಲ್ಲ ಹಳದಿ ಆಗಿಬಿಟ್ಟಿದೆ, ಕಾಮಾಲೆ ಆಗಿಬಿಟ್ಟಿದೆ, ವೈದ್ಯರ ಹತ್ರ ಕೇಳಿದಾಗ ಜಾಂಡೀಸ್ ಅಂತ ಹೇಳಿದ್ರು. ಅದು ಹೋಗಬೇಕು ಅಂದ್ರೆ ಏನ್ ಮಾಡಬೇಕು, ನೀವು ಒಂದು ಅರಿಶಿನ ಕೊಂಬನ್ನು ತೆಗೆದುಕೊಳ್ಳಿ, ಅದನ್ನ ಅರಿಶಿನ ಹಳದಿನೇ ಇರ್ತದೆ. ಆದ್ರಿಂದ ಈಗ ನಿಮ್ಮ ಕಣ್ಣು ಹಳದಿ ಆಗಿದೆ ಅಂದ್ರೆ ಅದು ತೆಗೆಯಲಿಕ್ಕೆ ಹಳದಿ ಬಣ್ಣದ ಅರಿಶಿನ ಕೊಂಬು ಬೇಕು. ಅರಿಶಿನ ಕೊಂಬನ್ನ ಸ್ವಲ್ಪ ನೀರಿನಲ್ಲಿ ನೆನೆ ಹಾಕಿ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿ, ಆ ನೀರು ಸಹಿತವಾಗಿ ಹಳದಿ ಆಗಿರ್ತದೆ. ಅದನ್ನ ಕುಡಿಯುವುದರಿಂದ ಬೇಗನೆ ಕಾಮಾಲೆ ರೋಗ ಪರಿಹಾರವಾಗ್ತದೆ. ಕಾಮಾಲೆ ರೋಗ ಅರ್ಥಾತ್ ಜಾಂಡೀಸ್ ಅನ್ನ ಪರಿಹಾರ ಮಾಡಲಿಕ್ಕೆ ಅರಿಶಿನ ಕೊಂಬಿನಷ್ಟು ಅದ್ಭುತವಾದಂತಹ ಔಷಧ ಮತ್ತೊಂದಿಲ್ಲ. ಅದಿಲ್ವ, ಕಬ್ಬಿನ ಹಾಲನ್ನು ಕುಡಿಯಬೇಕು. ನೋಡಿ ಕಬ್ಬಿನ ಹಾಲಿನಲ್ಲೂ ಅದೇ ಗುಣ ಇರತಕ್ಕಂತಹದ್ದು. ಆ ಕಬ್ಬಿನ ಹಾಲು ಸಿಹಿಯಾಗಿರ್ತದೆ, ಕುಡಿಲಿಕ್ಕೂ ರುಚಿಯಾಗಿರ್ತದೆ, ಇನ್ನೊಂದು ಸ್ವಲ್ಪ ಕುಡಿಯೋಣ ಅಂತ ಕಾಣಿಸ್ತದೆ. ಅದರಲ್ಲೂ ಸಹಿತವಾಗಿರ್ತಕ್ಕಂಥದ್ದೇನು, ಈ ಕಾಮಾಲೆ ರೋಗವನ್ನು ಪರಿಹಾರ ಮಾಡುವಂತಹ ಶಕ್ತಿ. ಆದರೆ ಅರಿಶಿನ ಕೊಂಬಿನ ನೀರಿನಲ್ಲಿ ರುಚಿ ಇರುವುದಿಲ್ಲ, ಚಪ್ಪೆ ಆಗಿರ್ತದೆ, ಸಪ್ಪೆ. ಆದರೆ ಅದರಲ್ಲೂ ಸಹಿತವಾಗಿ ಈ ಕಾಮಾಲೆ ರೋಗವನ್ನು ಬೇಗನೆ ಕಡಿಮೆ ಮಾಡಿಕೊಳ್ಳಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ನಿಮಗೆ ಕಬ್ಬಿನ ಹಾಲು ಸಿಕ್ಕಿದ್ರೆ ಕಬ್ಬಿನ ಹಾಲು ಕುಡಿರಿ, ಅದಿಲ್ಲದೆ ಹೋದ್ರೆ ಅರಿಶಿನ ನೀರು ಕುಡಿರಿ, ಯಾವುದನ್ನೇ ಮಾಡ್ಕೊಳ್ಳಿ. ಕುಬ್ಬ ನಕ್ಷತ್ರ ದಿವಸವೇ ಆಗಬೇಕು, ಹಾಗಿದ್ದಾಗ ಮಾತ್ರ ಒಳ್ಳೆಯ ಫಲ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ. ಹೀಗಾಗಿ ಕುಬ್ಬ ನಕ್ಷತ್ರ ಲಕ್ಷ್ಮಿಯ ನಕ್ಷತ್ರವಾದ್ದರಿಂದ ಈಗ ಮನೆಯಲ್ಲಿ ಹಣ ಬಹಳಷ್ಟಿದೆ, ಅದನ್ನೆಲ್ಲ ಲೆಕ್ಕ ಮಾಡಿ ಇಡಬೇಕು. ನೀವು ಅದನ್ನು ಸರಿಯಾಗಿ ಜೋಡಿಸ್ಬೇಕು. 50 ರೂಪಾಯಿ ನೋಟ್ ಬೇರೆ, 100 ರೂಪಾಯಿ ನೋಟ್ ಬೇರೆ, 500ರದ್ದು ಬೇರೆ, 2000ದ ಬೇರೆ, 10 ರೂಪಾಯಿ ಬೇರೆ, ಈ ರೀತಿಯಲ್ಲಿ ಅದನ್ನೆಲ್ಲ ಸರಿ ಮಾಡೋದು ಯಾವಾಗ, ಈ ಶುಕ್ರ ನಕ್ಷತ್ರ ದಿವಸವೇ ಮಾಡಬೇಕು. ಮರಣಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಆ ದಿವಸ ಅದನ್ನು ಸರಿಯಾಗಿ ಲೆಕ್ಕವನ್ನು ಮಾಡಿ ಅದನ್ನು ಸರಿಯಾಗಿ ನೀವು ಜೋಡಿಸಿ ಪೇರಿಸಿಟ್ರೆ ಅದು ಖರ್ಚಾಗುವುದಿಲ್ಲ. ಯಾಕಂದರೆ ಜೋಡಿಸಿಡೋದು ಮಾತ್ರ, ಅದನ್ನು ಪೇರಿಸಿ ಇಡೋದು. ಅದು ಇಟ್ಟಾಗ ಅರ್ಥಾತ್ ಪುಬ್ಬ ನಕ್ಷತ್ರ ಸಂಪತ್ತನ್ನು ಕೂಡಿಡುವ ನಕ್ಷತ್ರವಾಗಿರ್ತಕ್ಕಂಥದ್ದು. ಬಹಳ ಅನುಕೂಲ ಇದೆ ಇದರಿಂದ, ಇದನ್ನು ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಳ್ಳಿ, ಅನುಕೂಲವಾಗ್ತದೆ. ಕುಬ್ಬ ನಕ್ಷತ್ರದಂದು ನೋಡಿ ಎಲ್ಲ ನಕ್ಷತ್ರವೂ ಶುಭವೇ ನಮಗೆ, ಯಾಕಂದ್ರೆ ಅಲ್ಲಿ ಆಕಾಶದಲ್ಲಿ ಎಲ್ಲ ಮಿನುಗುವ ನಕ್ಷತ್ರಗಳೇ. ಅದರಲ್ಲಿ ಕೆಲವು ನಕ್ಷತ್ರಗಳು ಮಾತ್ರ ದುಷ್ಟ ನಕ್ಷತ್ರಗಳಾಗಿದೆ. ಅವುಗಳು ಮನುಷ್ಯನಿಗೆ ನೋಡ್ಲಿಕ್ಕೆ ಚಂದ, ಆದರೆ ದೇಹಕ್ಕೆ ಮಾತ್ರ ಅಹಿತ, ಹಿತ ಇಲ್ಲ. ಕೆಲವು ಮಾತ್ರ ಹಿತ, ಅದರಲ್ಲಿ ಇದು ಪುಬ್ಬ ನಕ್ಷತ್ರ ಹಿತ ನಕ್ಷತ್ರವಾಗಿರ್ತಕ್ಕಂಥದ್ದು. ಅದನ್ನು ಬಳಸಿಕೊಳ್ಳಿ, ಅನುಕೂಲವಾಗುತ್ತೆ, ಶುಭವಾಗುತ್ತೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಪತ್ರ ಪರಿಹಾರ ಸಂಕಲ್ಪ, ಪರಿಹಾರ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಪತ್ರ ಪರಿಹಾರ ಸಂಕಲ್ಪ. ಹಲವಾರು ಇಮೇಲ್ಗಳು ಬಂದಿದೆ, ಒಂದು ಇಮೇಲ್ ಓದ್ತೀನಿ. ನಮಸ್ತೆ ಗುರುಜಿ, ನಮಸ್ತೆ ಸುಜಾತ ಮೇಡಮ್. ನನ್ನ ಹೆಸರು ಧನ್ಯಾ. ಡೇಟ್ ಆಫ್ ಬರ್ತ್ 1/1/2001. ಹುಟ್ಟಿದ ಸಮಯ 8:20 ಸಂಜೆ. ನಂದು ಪೂರ್ವ ಭದ್ರ ನಕ್ಷತ್ರ ಮೀನರಾಶಿ. ನಾನು BCA ಪದವಿ ಪೂರ್ಣಗೊಳಿಸಿದ್ದೇನೆ, ಉದ್ಯೋಗ ಹುಡುಕುತ್ತಿದ್ದೇನೆ. ನನಗೆ ಒಳ್ಳೆ ಉದ್ಯೋಗ ಸಿಗತ್ತಾ, ಯಾವಾಗ ಸಿಗಬಹುದು ದಯಮಾಡಿ ತಿಳಿಸ್ಕೊಡಿ. ಇಂತಿ ನಿಮ್ಮ ಧನ್ಯಾ. ಧನ್ಯಾ ಅವರು ಒಂದು ಇಮೇಲ್ ಕಳಿಸಿದ್ದಾರೆ. ಅವರು ಈಗಾಗಲೇ BCA ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ, ಕೆಲಸವನ್ನು ಹುಡುಕ್ತಾ ಇದ್ದಾರೆ. ಅವರದು ಪೂರ್ವಭದ್ರ ನಕ್ಷತ್ರ ಮೀನರಾಶಿ ಆಗಿರತಕ್ಕಂತಹದ್ದು. ಉದ್ಯೋಗ ಯಾವಾಗ ಸಿಗ್ತದೆ ಹೇಳುವಂತಹ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ನೋಡಿ, ಅವರ ಜಾತಕವನ್ನು ವಿಮರ್ಶೆ ಮಾಡುವಾಗ ಕರ್ಕಾಟಕ ಲಗ್ನವಾಗಿದೆ, ಲಗ್ನದಲ್ಲಿ ಮಾಂದ್ಯ ದೇವಾಗಿರ್ತಕ್ಕಂತಹದ್ದು. ಕರ್ಕಾಟಕ ಲಗ್ನದಿಂದ ಕರ್ಮಸ್ಥಾನಾಧಿಪತಿಯಾದಂತಹ ಕುಜನು ಚತುರ್ಥದಲ್ಲಿ ಅರ್ಥಾತ್ 4ನೇ ಮನೆಯಲ್ಲಿ ನಿಂತುಕೊಂಡಿದ್ದಾನೆ. ಸುಖಸ್ಥಾನದಲ್ಲಿ ಸುಖವಾದ ಉದ್ಯೋಗ ಸಿಗುವ ಸಾಧ್ಯತೆ ಇರತಕ್ಕಂತಹದ್ದು. ಉದ್ಯೋಗದಿಂದ ಸುಖವೂ ಇದೆ, ಉದ್ಯೋಗ ಮಾಡುವುದರಿಂದ ಇವರಿಗೆ ಸುಖ ಇದೆ, ಇವರಿಗೆ ಸುಖವಾದಂತಹ ಉದ್ಯೋಗ ಸಿಗುವಂತಹ ಸಾಧ್ಯತೆಯೂ ಇದೆ. ಯಾವಾಗ ಸಿಗ್ತದೆ ಹೇಳುವಂತಹ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ನೋಡಿ, ಈಗಾಗಲೇ ನಿಮ್ಮ ಮನೆಗೆ, ನಿಮ್ಮ ರಾಶಿಗೆ ಗುರು ಬರ್ತಾ ಇದ್ದಾನೆ. ಅದು ನಿಮ್ಮ ಲಗ್ನದಿಂದ ಭಾಗ್ಯಸ್ಥಾನಕ್ಕೆ, ಅಷ್ಟಮದಲ್ಲಿದ್ದಾನೆ, ಭಾಗ್ಯಕ್ಕೆ ಬರ್ತಾ ಇದ್ದಾನೆ. ಭಾಗ್ಯಾಧಿಪತಿ ಭಾಗ್ಯಕ್ಕೆ ಬಂದ ಸಮಯದಲ್ಲೇ ನಿಮಗೆ ಉದ್ಯೋಗ ಲಭ್ಯವಾಗ್ತದೆ. ಹಾಗಂತ ಕುಜನ ದೃಷ್ಟಿ ಈಗಾಗಲೇ ಬಿದ್ದೋಗಿದೆ, ನಿಮ್ಮ ಪ್ರಯತ್ನ ನಡೀತಾ ಇದೆ. ಪ್ರಯತ್ನ ಬೇಕು, ಪ್ರಯತ್ನ ಮಾಡಿ, ಒಳ್ಳೆಯ ಉದ್ಯೋಗ ಲಭ್ಯವಾಗುವಂತಹ ಸಾಧ್ಯತೆ ಇದೆ.
ಆದರೆ ಒಂದು ಸಮಸ್ಯೆ ಇದೆ ಇಲ್ಲಿ. ಲಗ್ನದಲ್ಲಿ ಮಾಂದ್ಯ ಉದಯವಾಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಯಲ್ಲಿ, ನೀವು ಹುಟ್ಟುವ ಸಮಯದಲ್ಲಿ ಕರ್ಕಾಟಕ ಲಗ್ನ, ಲಗ್ನದಲ್ಲೇ ಮಾಂದ್ಯ ಉದಯವಾಗಿದೆ. ಮಾಂದ್ಯ ಉದಯವಾಗಿ ಅವನು ಮೀನರಾಶಿಯನ್ನು ನೋಡ್ತಾ ಇದ್ದಾನೆ, ಅಲ್ಲೇ ಚಂದ್ರ ಇರೋದಲ್ವೇ ನಿಮ್ಮ ರಾಶಿ ಲಗ್ನಾಧಿಪತಿ. ಹೀಗಿರುವಾಗ ಉದ್ಯೋಗಕ್ಕೆ ಸ್ವಲ್ಪ ಮಾರಕವಾಗಿರ್ತಕ್ಕಂಥದ್ದು ಮಾಂದಿ. ಆದ್ದರಿಂದ ಮಾಂದಿ ಶಾಂತಿಯನ್ನು ಮಾಡಿಸಿಕೊಂಡಲ್ಲಿ ಶೀಘ್ರವಾಗಿ ಉದ್ಯೋಗ ಪ್ರಾಪ್ತಿಯಾಗ್ತದೆ. ಯೋಚನೆ ಮಾಡಬೇಕಾದಿಲ್ಲ, ಮಾಂದಿ ಶಾಂತಿ ಮಾಡಿಸ್ಕೊಳ್ಳಿ, ಶೀಘ್ರವಾಗಿ ಉದ್ಯೋಗದಲ್ಲಿರ್ತೀರಿ. ಉದ್ಯೋಗದಿಂದ ಅನುಕೂಲವೂ ಇದೆ, ಸುಖವೂ ಇದೆ, ನೆಮ್ಮದಿಯೂ ಇದೆ. ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಧನ್ಯ ಅವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ಪತ್ರ ಪರಿಹಾರ ಸಂಕಲ್ಪ. ಗುರುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ಹೆಸರು ಸಂಘನಗೌಡ ಪಾಟೀಲ್, ಮದಗಾನೂರು, ಗದಗ್ ಜಿಲ್ಲೆ. ಹುಟ್ಟಿದ ದಿನಾಂಕ 12/9/1964. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆಗೆ ಅಂಡ್ ಶನಿವಾರ ಹುಟ್ಟಿದ್ದು. ನಾನು ಬೇರೆಯವ್ರಿಗೆ ಸಹಾಯ ಮಾಡುತ್ತೇನೆ, ನಾನು ನಂಬಿದವರು ನನಗೆ ಮೋಸ ಮಾಡುತ್ತಾರೆ. ನಾನು ನನ್ನ ಸ್ನೇಹಿತರನ್ನು ನಂಬಿ ಹಣವನ್ನ ಸಾಲದ ರೂಪದಲ್ಲಿ ನೀಡಿದ್ದೀನಿ, ಆದರೆ ಅವರು ಈಗ ನಾನು ಕೊಟ್ಟ ಹಣವನ್ನು ಕೊಡಲಾರದೆ ಮೋಸ ಮಾಡ್ತಿದ್ದಾರೆ. ದಯಮಾಡಿ ಇದಕ್ಕೆ ಪರಿಹಾರ ತಿಳಿಸಿ. ಧನ್ಯವಾದಗಳು. ಸಂಗನಗೌಡ ಪಾಟೀಲ್ ರವರು ಒಂದು ಇಮೇಲ್ ಕಳಿಸಿದ್ದಾರೆ. ಅವರ ಮಿತ್ರರಿಗೆ ಹಣವನ್ನು ಕೊಟ್ಟಿದ್ದಾರೆ, ಆ ಹಣ ಬರ್ತಾ ಇಲ್ಲ, ಅದಕ್ಕೆ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಅವರದ್ದು. ನೋಡಿ, ಅವರ ಜಾತಕವನ್ನು ವಿಮರ್ಶೆ ಮಾಡಿದಾಗ ಅನುರಾಧ ನಕ್ಷತ್ರ ಇರತಕ್ಕಂಥದ್ದು, ಇವತ್ತಿನ ದಿವಸವೂ ಅನುರಾಧ ನಕ್ಷತ್ರವೇ ಇದೆ. ನೋಡಿ, ಇದಕ್ಕೆ ಆರೂಢ ಪ್ರಶ್ನೆ ಇಡುವುದೇ ಉತ್ತಮ. ಕಾರಣ ಯಾಕೆಂತಂದ್ರೆ, ಜಾತಕದ ಪ್ರಕಾರವಾಗಿ ಈಗಾಗಲೇ ಅವರಿಗೆ ಗ್ರಹಚಾರ ಏನಿಲ್ಲ, ಧನಾಧಿಪತಿ ನಾಲ್ಕನೇ ಮನೆಯಲ್ಲಿದ್ದಾನೆ, ಆ ದೃಷ್ಟಿಯಲ್ಲಿ ಹಣ ಎಲ್ಲ ಬರಬೇಕು. ಆದರೆ ಬಹಳ ಸಮಯ ಆಯಿತು, ಬರ್ತಾ ಇಲ್ವಲ್ಲ ಹೇಳೋದಕ್ಕೆ, ನಾವು ಪರಿಹಾರವನ್ನು ನೋಡ್ಕೊಳ್ಬೇಕು ಅಂತ ಆದರೆ ಅದಕ್ಕೆ ಆರೂಢ ಪ್ರಶ್ನೆಯೇ ಉತ್ತಮವಾಗಿರ್ತಕ್ಕಂಥದ್ದು. ನೋಡೋಣ, ಅವರ ಹೆಸರಿನಲ್ಲಿ ಒಂದು ಆರೂಢ ಪ್ರಶ್ನೆ ನೀಡೋಣ. ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾ ಬದ್ಧೋಯ ಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಂ ಕುರುವಂತು ಭಾರತೀಂ. ಭಗವತಿ ಪ್ರಾರ್ಥನೆಯನ್ನು ಮಾಡಿ ಪ್ರಶ್ನೆಯನ್ನು ಎತ್ತಿಟ್ಟಾಗ ಬಂದಿರತಕ್ಕಂತಹ ವರಾಟಿಕೆಗಳನ್ನು ನಾವು 12/12 ವಿಂಗಡಣೆ ಮಾಡಿದಾಗ ಉಳಿದಿರತಕ್ಕಂಥದ್ದು ಒಂದು ವರಾಟಿಕೆ. ನೋಡಿ, ಅರ್ಥಾತ್ ಮೇಷಲಗ್ನ ಉದಯವಾಯಿತು. ಮೇಷಲಗ್ನಕ್ಕೆ ಧನಸ್ಥಾನದಲ್ಲಿ ರಾಹು ನಿಂತುಕೊಂಡಿದ್ದಾನೆ. ಹೀಗಿರುವಾಗ ಹಣಕಾಸಿಗೆ ಸ್ವಲ್ಪ ತೊಂದರೆನೆ ಅಲ್ವಾ? ನೋಡಿ, ಬೇರೆಯವರಿಗೆ ಕೊಟ್ಟ ಹಣ, ಆ ಹಣ ವಾಪಸ್ ಬರಬೇಕು ಅಂದ್ರೆ ಸಾಧ್ಯವಾದ್ರೆ ನೀವೇನು ಮಾಡಬೇಕು? ನಿಮಗೆ ಸಮೀಪ ಗಾಣಗಾಪುರವಾದಲ್ಲಿ ಗಾಣಗಾಪುರಕ್ಕೆ ಹೋಗಿ 48 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಅಲ್ಲಿಯೇ ನೀವು ಮಧುಕರಿಯನ್ನು ಮಾಡಿ ಬರುವುದರಿಂದ ನಿಮಗೆ ಬರಬೇಕಾದಂತಹ ಹಣ ಬರ್ತದೆ. ಆ ರೀತಿಯಲ್ಲಿ ಮಾಡಿಕೊಳ್ಳೋದು ಉತ್ತಮ. ಒಮ್ಮೆ ನಿಮಗೆ ದೂರವಾಯಿತು, ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲೂ ನೀವು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ಬಹುದು, ಅದರಿಂದಲೂ ನಿಮಗೆ ಅನುಕೂಲ ಇದೆ. ಅಲ್ಲಿ ಹೆಜ್ಜೆ ನಮಸ್ಕಾರ ಮಾಡಬೇಕಷ್ಟೆ, ಹೆಜ್ಜೆ ನಮಸ್ಕಾರದಿಂದ ಫಲ ಜಾಸ್ತಿ. ಅದರಿಂದ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಅಥವಾ ನಿಮಗೆ ಮತ್ತೂ ಒಂದು ಅಲ್ಲಿಗೂ ಕಷ್ಟ ಇದೆ ಅಂತಂದ್ರೆ, ಒಂದು ಗಂಧರ್ವ ಯಂತ್ರವನ್ನು ಮಾಡಿ ಧಾರಣೆ ಮಾಡುವುದರಿಂದ ನಾನು ಕೊಟ್ಟ ಹಣ ನನಗೆ ವಾಪಸ್ ಬರಬೇಕು. ಮದ್ದತ್ತಂ ಧನಂ ಮೇ ಪ್ರಯಚ್ಚ, ಈ ಮಂತ್ರವನ್ನಿಟ್ಟು ಜಪವನ್ನು ಮಾಡಿ ಯಂತ್ರವನ್ನ ಧಾರಣೆ ಮಾಡುವುದರಿಂದ ಹಣ ಬೇಗನೆ ಬರುವ ಸಾಧ್ಯತೆ ಇರತಕ್ಕಂಥದ್ದು. ಬರ್ತದೆ, ಯೋಚನೆ ಮಾಡಬೇಡಿ, ಒಳ್ಳೇದಾಗಲಿ. ಧನ್ಯವಾದಗಳು ಗುರುಗಳೇ. ಸಂಗನಗೌಡ ಪಾಟೀಲ್ ಅವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ಆದಷ್ಟು ಬೇಗ ನಿಮ್ಮ ಹಣ ನಿಮಗೆ ವಾಪಸ್ ಸಿಕ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಈ ವಿಶೇಷ ದಿನದಂದು ರಾಶಿಗಳ ರಾಶಿಫಲ ಯಾವ ರೀತಿ ಇದೆ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಈ ದಿನದ ರಾಶಿಗಳ ರಾಶಿಫಲ ಯಾವ ರೀತಿ ಇದೆ ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ಗುರುಗಳೇ ನೋಡಿ, ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ರಾಶಿಯಾಧಿಪತಿಯಾದಂತಹ ಕುಜನು ಕರ್ಮ ರಾಶಿಯಲ್ಲಿದ್ದಾನೆ, ಉಚ್ಚನಾಗಿ, ಅರ್ಥಾತ್ ಉದ್ಯೋಗದಲ್ಲಿ ಉನ್ನತಿ, ಉನ್ನತವಾದಂತಹ ಉದ್ಯೋಗದಲ್ಲಿರ್ತೀರಿ. ಅಲ್ಲೂ ಸಹಿತವಾಗಿ ನಿಮಗೆ ಸಾಕಷ್ಟು ಗೌರವಾದಿಗಳು ಲಭ್ಯವಾಗುವ ಸಾಧ್ಯತೆ ಇರತಕ್ಕಂಥದ್ದು.
ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಮಾತ್ರ ತೊಂದರೆ ಇದೆ, ಧನರಾಹುವಿನ ತೊಂದರೆ. ಅದಕ್ಕೆ ನೀವು ಪರಿಹಾರ ಮಾಡಿಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು. ಇಲ್ಲದಿದ್ದಲ್ಲಿ ನೀವು ನಿರೀಕ್ಷೆಯಷ್ಟು ಹಣ ಬರೋದಿಲ್ಲ, ಅಥವಾ ನಿಮಗೆ ಬರಬೇಕಾದಂತಹ ಹಣವೂ ಬರೋದಿಲ್ಲ. ರಾಹು ಎರಡನೇ ಮನೆಯಲ್ಲಿದ್ದರಿಂದ ನಿಮ್ಮ ರಾಶಿಯಿಂದ ದ್ವಿತೀಯಲ್ಲಿ ರಾಹು ನಿಂತುಕೊಂಡಿದ್ದಾನೆ. ಅದಕ್ಕೆ ಧನರಾಹು ಆಯಿತು. ಆ ಧನರಾಹುವಿನ ತೊಂದರೆ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಾಗದೇವರಿಗೆ ಗರಿಕೆಯಿಂದ ಅರ್ಚನೆಯನ್ನು ಮಾಡಿ. ನೋಡಿ, ನಾಗದೇವರಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೋತ್ತರ ಇದೆ. ಆ ಅಷ್ಟೋತ್ತರಕ್ಕೆ, ಅರ್ಥಾತ್ ಅಷ್ಟೋತ್ತರ ಅಂದ್ರೆ 108, ಒಂದೊಂದು ಮಂತ್ರಕ್ಕೆ ಎರಡೆರಡು ಗರಿಕೆಯಂತೆ ನಾಗದೇವರಿಗೆ ನೀವು ಅರ್ಚನೆಯನ್ನು ಮಾಡುವುದರಿಂದ, ಅರ್ಪಣೆಯನ್ನು ಮಾಡುವುದರಿಂದ ನಾಗದೇವರು ಸಂತುಷ್ಟನಾಗ್ತಾನೆ, ನಿಮಗೆ ಬರಬೇಕಾದಂತ ಹಣ ಬರ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮೇಷರಾಶಿಯವರು, ವೃಷಭರಾಶಿಯವರ ಪರ ನೋಡುವಾಗ ನಿಮ್ಮ ರಾಶಿಯಲ್ಲಿ ರಾಹು ನಿಂತುಕೊಂಡಿದ್ದಾನೆ. ಆರೋಗ್ಯಕ್ಕೆ ತೊಂದರೆ, ಬೆನ್ನಿನಲ್ಲಿ ಸದಾ ಕಾಲದಲ್ಲೂ ನೋವು ಇದ್ದೇ ಇರ್ತದೆ. ಬಗ್ಗಿದ್ರೂ ನೋವು, ನೆಟ್ಟಗೆ ನಿಂತುಕೊಂಡ್ರೂ ನೋವು ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಎರಡನೇ ಮನೆಯಲ್ಲಿ ಮಾಂದ್ಯದೇವ ಆಗಿರತಕ್ಕಂತಹದ್ದು, ರಕ್ಷಾಸ್ಥಾನದಲ್ಲಿ ರಕ್ಷಣೆಯೇ ಇಲ್ಲ. ಮನಸ್ಸಿಗೆ ಒಂದು ರೀತಿಯಾದಂತಹ ಸಂಕೋಚ ಸ್ವಭಾವ ಸದಾ ಕಾಲದಲ್ಲೂ ಸಹಿತವಾಗಿ ಕಾಡ್ತಾ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ಸಪ್ತಮದಲ್ಲಿ ಚಂದ್ರ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಆ ದೃಷ್ಟಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇರತಕ್ಕಂತಹದ್ದು ನಿಮ್ಮ ಅಣ್ಣ ತಮ್ಮಂದರಿಂದ ಅಥವಾ ಅಕ್ಕ ತಂಗಿಯರಿಂದ ಅನುಕೂಲ ಏನಾದರೂ ಆದೀತು. ದೋಷ ಇದೆ ಧನಸ್ಥಾನದಲ್ಲಿ ಮಾಂದ್ಯ ಉದಯ ಆದ್ದರಿಂದ, ರಕ್ಷಾಸ್ಥಾನದಲ್ಲಿ ಮಾಂದ್ಯ ಇದ್ದರಿಂದ ಆ ಮಾಂದ್ಯ ದೋಷ ಪರಿಹಾರಕ್ಕೆ ನೀವು ಮಂತ್ರವನ್ನು ಪಠನ ಮಾಡುವುದರಿಂದ. ಏನು ಪಠನ ಮಾಡ್ತೀರಿ? ಶನೈಶ್ಚರಾಯ ವಿದ್ಮಹೇ ಉಳಿಕ ನಾಥಾಯ ಧೀಮಹಿ ತನ್ನೋ ಮಾಂದಿ ಪ್ರಚೋದಯಾತ್. ಈ ಮಂತ್ರವನ್ನ ಪಠನ ಮಾಡುವುದರಿಂದ ನಿಮಗಿರತಕ್ಕಂತಹ ದೋಷ ನಿವಾರಣೆ, ಕಷ್ಟ ನಿವಾರಣೆ, ದುಃಖ ನಿವಾರಣೆ ಮಾಡಿಕೊಳ್ಳೇ ಶುಭವಾಗ್ತದೆ. ನೋಡಿ, ಮಿಥುನ ರಾಶಿಯವರ ಫಲ, ನಿಮ್ಮ ರಾಶಿಯಲ್ಲಿ ಮಾಂದ್ಯೋದಯ ಆಗಿರತಕ್ಕಂತಹದ್ದು ಮೌಢ್ಯ, ಕತ್ತಲು ಕವಿದ ವಾತಾವರಣ ಇದ್ದಾಗೆ, ಅಥವಾ ಹೊರಗಡೆಗೆ ಹೋಗಿ ನೋಡುವಾಗ ಮೋಡ ಮುಸುಕಿದ ವಾತಾವರಣ ಅಂತ ಹೇಳ್ತೀರಲ್ವಾ. ಇನ್ನೇನು ಮಳೆ ಬೀಳಬೇಕು, ಮಳೆ ಬರ್ತಾ ಇಲ್ಲ, ಮೋಡ ಮುಸುಕಿದ ವಾತಾವರಣ. ಆ ರೀತಿಯಲ್ಲಿ ಆಗಿರತಕ್ಕಂಥದ್ದು ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಸಾಕಷ್ಟು ತೊಂದರೆಗಳಿದ್ದಾವೆ. ಆ ತೊಂದರೆಗಳ ನಿವೃತ್ತಿಗಾಗಿ, ಪರಿಹಾರಕ್ಕಾಗಿ ಸಾಕಷ್ಟು ಪರಿಹಾರ ರೂಪದಲ್ಲಿ ಹೋಮ ಹವನಾದಿಗಳನ್ನು ಮಾಡಿಕೊಂಡ್ರಿ, ಆದರೂ ಸಹಿತವಾಗಿ ಪರಿಹಾರ ಆಗ್ತಾ ಇಲ್ಲ, ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ, ಏನೋ ಒಂದು ರೀತಿಯಂತಹ ದುಗುಡದ ವಾತಾವರಣ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆಂಜನೇಯನ ಸೇವೆ. ದುಗುಡದ ವಾತಾವರಣವನ್ನು ತಿಳಿ ಮಾಡೋದು ಯಾರ ಹತ್ರ ಇದೆ? ಆಂಜನೇಯನಲ್ಲಿ ಮಾತ್ರ. ಕಾರಣ, ದುಗುಡ ವಾತಾವರಣ ಅಂದರೆ ದುಗುಡ ಮುಖದಲ್ಲಿ ದುಗುಡ ಭಾವ ಹೇಗೆ ಬರ್ತದೆ? ನಮ್ಮ ಈ ಹನುಗಳು ಉದ್ದವಾಗ್ತದೆ ಅಲ್ವಾ, ದುಗುಡದ ವಾತಾವರಣಕ್ಕೆ ಮಾತಾಡಿಸಿದ್ರು ಮಾತಾಡೋದಿಲ್ಲ, ಆ ರೀತಿಯಲ್ಲಿರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದು ಯಾವಾಗಲೂ ಇರೋದು ಯಾರಿಗ? ಆಂಜನೇಯನಿಗಲ್ವಾ. ಆದ್ದರಿಂದ ಆಂಜನೇಯನ ಉಪಾಸನೆ ಮಾಡುವುದರಿಂದ ನಿಮಗಿರತಕ್ಕಂತಹ ದುಗುಡದ ವಾತಾವರಣ ಪರಿಹಾರವಾಗ್ತದೆ. ಅರ್ಥಾತ್ ಇದಕ್ಕೆ ಹನುಭಾಗ ಅಂತ ಹೆಸರು. ಈ ಹನುಭಾಗ ಮುಂದೆ ಬಂದದ್ದು ಯಾರಿಗೆ? ಆಂಜನೇಯನಿಗೆ. ಆದ್ದರಿಂದಲೇ ಅವನನ್ನೇ ಸೇವೆ ಮಾಡಬೇಕು. ಆಗ ಆಂಜನೇಯನ ಅನುಗ್ರಹದಿಂದ ನಿಮ್ಮ ದುಗುಡದ ವಾತಾವರಣ ನಿವಾರಣೆ, ಕಷ್ಟ ನಿವಾರಣೆ, ದುಃಖವೂ ನಿವಾರಣೆ ಆಗ್ತದೆ. ಮಿಥುನ ರಾಶಿಯವರಿಗೆ ಮಾಡಿಕೊಳ್ಳಿ, ಶುಭವಾಗ್ತದೆ. ನೋಡಿ, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಾಧಿಪತಿ ಯಾರೋ ಕುಜ, ಉದ್ಯೋಗ ಸ್ಥಾನಾಧಿಪತಿ, ಅವನು ಸಪ್ತಮ ಸ್ಥಾನದಲ್ಲಿದ್ದಾನೆ. ಏಳನೇ ಮನೆಯಲ್ಲಿ ಗಂಡನ ಸ್ಥಾನದಲ್ಲಿ, ಅರ್ಥಾತ್ ಅಥವಾ ಹೆಂಡತಿಯ ಸ್ಥಾನದಲ್ಲಿ, ಅಲ್ಲಿರತಕ್ಕಂತಹ ಕುಜ ಉಚ್ಚವಾದಂತಹ ಫಲವನ್ನು ಕೊಡ್ತಾನೆ. ಅದರಲ್ಲೂ ಸಹಿತವಾಗಿ ರುಚಕ ಯೋಗದ ಫಲ, ಕೆಲವರಿಗೆ ರಫ್ತು ಆಮದು ಇತ್ಯಾದಿಗಳಿಂದ ಅಭ್ಯುದಯ. ನೀವು ಕೂಡಿಟ್ಟಂತಹ ಮಾಲನ್ನ ಇವತ್ತಿನ ದಿವಸ ಮಾರಾಟ ಮಾಡುವಂತಹ ಒಂದು ಸುಯೋಗ ಇರತಕ್ಕಂತಹದ್ದು. ಆರ್ಥಿಕವಾಗಿ ಸಾಕಷ್ಟು ಬಲಗೊಳ್ಳುವಂತಹ ಸಾಧ್ಯತೆ, ಮನಸ್ಸಿಗೂ ಉಲ್ಲಾಸ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಇದೆಲ್ಲ ದೋಷ ಏನಿದೆಯೋ ಅದಕ್ಕೆ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಬಾಧೆಯಲ್ಲಿರ್ತಕ್ಕಂತಹ ರಾಹುವಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ರಾಹು ಶಾಂತಿಯನ್ನು ಮಾಡಿ ಅಥವಾ ಉದ್ದಿನ ಕಾಳನ್ನು ದಾನ ಮಾಡಿ. ಆಗ ಬಾಧೆಯಲ್ಲಿರ್ತಕ್ಕಂತಹ ರಾಹು ಸುಪ್ರೀತಿ,
ನಾಗದೇವರು ಸುಪ್ರೀತಿ ನಿಮ್ಮ ಕಷ್ಟಗಳಿಗೆ ವಿಮೋಚನೆ ಸಿಕ್ಕೋಗುತ್ತೆ ಮಾಡ್ಕೊಳ್ಬಹುದು. ಕರ್ಕಾಟಕ ರಾಶಿಯವರು ನೋಡಿ, ಸಿಂಹರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ರವಿ ನಿಂತ್ಕೊಂಡಿದ್ದಾನೆ, ದುಃಖ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ನಿಮ್ಮ ರಾಶಿಯಾಧಿಪತಿ ಅವನು, ಅರ್ಥಾತ್ ಅದು ಹೊಟ್ಟೆಯ ಸ್ಥಾನವಾಗಿರ್ತಕ್ಕಂತಹದ್ದು. ಆ ಹೊಟ್ಟೆಯ ಸ್ಥಾನದ ಅಧಿಪತಿ ಅಷ್ಟಮಕ್ಕೆ ಹೋಗಿ ನಿಂತ್ಕೊಂಡಿದ್ದಾನೆ ಅಂದ್ರೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬೇರೆಯವರ ಮೇಲಲ್ಲ, ನಿಮ್ಮ ಹೊಟ್ಟೆ ಒಳಗೆ ಏನೋ ಒಂದು ರೀತಿಯಂತಹ ಕಿಚ್ಚು ಬೆಂಕಿ ಬಿದ್ದಾಗ ಆಗೋದು. ಕಿಚ್ಚು ಅಂದ್ರೆ ಏನು? ಬೆಂಕಿ ಅಲ್ವಾ. ಆ ಹೊಟ್ಟೆ ಒಳಗೆ ಬೆಂಕಿ ಬಿದ್ದಾಗ ಆಗ್ತದೆ, ಹೊಟ್ಟೆ ಉರಿ ಶುರುವಾಗ್ತದೆ. ಹೊಟ್ಟೆ ಉರಿ ಅಲ್ಲ, ಹೊಟ್ಟೆಯಲ್ಲಿ ಉರಿ ಶುರುವಾಗ್ತದೆ. ಅದರಿಂದ ಸಾಕಷ್ಟು ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಎಸಿಡಿಟಿ ಶುರುವಾಗ್ಬಹುದು ಅಥವಾ ಉಷ್ಣತೆಗೂ ಆಗ್ಬಹುದು ಅಥವಾ ತಡ್ಕೊಳ್ಲಿಕ್ಕೆ ಆಗದೆ ಹೋದಂತ ಉರಿ ಶುರುವಾಗ್ಬಹುದು. ಇವೆಲ್ಲ ಇದರಿಂದ ಬರುವ ಸಾಧ್ಯತೆ ಇರತಕ್ಕಂತಹದ್ದು. ಈ ದೋಷ ಪರಿಹಾರಕ್ಕೆ ಏನು ಮಾಡಬೇಕು? ಅಗ್ನಿಶಾಂತಿ ಆಗಬೇಕು, ಅಗ್ನಿಮಾಂದ್ಯ ಉಂಟಾಗಬೇಕು ನಿಮ್ಮ ಶರೀರದಲ್ಲಿ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ವಿಶೇಷವಾಗಿ ತಂಪಾದಂತಹ ಆಹಾರವನ್ನು ಸ್ವೀಕಾರ ಮಾಡೋದು. ತಂಪಾದ ಆಹಾರ ಅಂದ್ರೆ ಫ್ರಿಡ್ಜ್ ಒಳಗೆ ಇಟ್ಟದ್ದಲ್ಲ, ತಂಪಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳು. ಈ ತಂಬುಳಿ ಅನ್ನ ಅಂತ ಒಂದು ಬರ್ತದೆ, ಗೊತ್ತಾ ನಿಮಗೆ? ತಂಬುಳಿ ಅಂತ ಒಂದು ಮಾಡ್ತಾರೆ, ಅದು ಯಾವಾಗಲೂ ದೇಹಕ್ಕೆ ತಂಪನ್ನು ಕೊಡುವಂತಹದ್ದು. ಅದ್ರ ಅದರಿಂದಲೇ ತಂಬುಳಿ. ಅದನ್ನು ನೀವು ಊಟ ಮಾಡುವುದರಿಂದ ಪ್ರತಿ ದಿವಸ ಊಟ ಮಾಡುವಾಗ ಮೊದಲು ಸ್ವಲ್ಪ ತಂಪಾದಂತಹ ತಂಬುಳಿಯನ್ನು ಹಾಕ್ಕೊಂಡು ಊಟ ಮಾಡೋದು ಅಥವಾ ಮಜ್ಜಿಗೆಯನ್ನು ಹಾಕ್ಕೊಂಡು ಊಟ ಮಾಡೋದು. ಮಜ್ಜಿಗೆಯೋ ತಂಪೆ, ಮೊಸರು ಹಾಕ್ಕೊಳ್ಬೇಡಿ. ಮೊಸರು ದೇಹಕ್ಕೆ ಅಪಾಯವನ್ನು ತರ್ತದೆ. ಮಜ್ಜಿಗೆಯನ್ನು ಮಜ್ಜಿಗೆ ನೀರು ಮಜ್ಜಿಗೆ ಭಾಳ ಚೆನ್ನಾಗಿರ್ತದೆ. ಅದರಲ್ಲೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿರಬೇಕು, ಭಾಳ ಅದ್ಭುತವಾದಂತಹ ರುಚಿ. ಸ್ವಲ್ಪ ಉಪ್ಪು ಸೇರಿರಬೇಕು, ಬರೇತ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿ ಬರಲ್ಲ. ಸ್ವಲ್ಪ ಅದಕ್ಕೆ ತಕ್ಕಷ್ಟು ಉಪ್ಪು, ಒಂದು ಒಗ್ಗರಣೆ, ಆಗ ಒಳ್ಳೆಯ ರುಚಿ ಇರ್ತದೆ. ಆ ಮಜ್ಜಿಗೆ ಅನ್ನವನ್ನು ಊಟ ಮಾಡಿದರೆ ಆಗ ನಿಮ್ಮ ದೇಹಕ್ಕೆ ತಂಪುಂಟು ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಯಾಕೆ ಇದನ್ನು ಹೇಳಿದೆ? ಅಷ್ಟಮದಲ್ಲಿ ರವಿ ನಿಂತ್ಕೊಂಡಿದ್ದಾನೆ ಎಂಟನೇ ಮನೆಯಲ್ಲಿ. ಎಂಟನೇ ಮನೆಯಲ್ಲಿ ರವಿ ಇದ್ದಾಗ ಏನು ಮಾಡ್ತಾನೆ ಅವನು? ಪಿತ್ತೋಲ್ಬಣ, ಪಿತ್ತವನ್ನು ಉಲ್ಬಣ ಮಾಡ್ತಾನೆ. ನಮ್ಮ ದೇಹದಲ್ಲೇ ಪಿತ್ತಾಂಶ ಇರ್ತದೆ ಅಲ್ವಾ? ಆ ಪಿತ್ತಾಂಶವನ್ನು ಉಲ್ಬಣ ಆದಾಗ ಜಾಸ್ತಿ ಆದ್ರೆ ಏನಾಗ್ತದೆ? ಅದು ಕೆಳಮುಖವಾಗಿ ಹೋಗೋದಿಲ್ಲ, ಮೇಲ್ಮುಖವಾಗಿ ಬರ್ತಾ ಇರ್ತದೆ. ದೋಷ ಪರಿಹಾರಕ್ಕೆ ನಿಂಬೆ ಹಣ್ಣನ್ನು ಹತ್ರನೇ ಇಟ್ಕೊಳ್ಬೇಕು. ಒಂದು ಜಂಬೀರ ಫಲ ನಿಮ್ಮ ಸಮೀಪದಲ್ಲಿ ಇದೆಯಾ? ಆ ಪಿತ್ತ ಉಲ್ಬಣ ಆಗೋದಿಲ್ಲ, ಏನಾರು ಆಗ್ತದೆ ಹೇಳುವಂತ ಕಂಡ್ರು ಸಾಕು. ಒಂದು ಸಾರಿ ಅದನ್ನ ಬಾಯಲ್ಲಿ ಕಚ್ಚಿ ಆ ರಸವನ್ನು ಹೀರಿಬಿಟ್ರೆ ಪಿತ್ತ ಎಲ್ಲ ಶಮನ ಹೋಗ್ತದೆ. ಬೆಂಕಿ ಉರಿತಾ ಇರ್ತದೆಪ್ಪ, ಆ ಉರಿಯು ಬೆಂಕಿಗೆ ಸ್ವಲ್ಪ ನೀರು ಹಾಕಿ, ಹೇಗೆ ತಣ್ಣಗಾಗ್ತದೆ ಅಲ್ವಾ? ಆ ರೀತಿಯಲ್ಲಿ ತಣ್ಣಗಾಗಿ ಹೋಗ್ತದೆ. ಅದು ಸಿಂಹರಾಶಿಯವರಿಗೆ ಬೇಕಾಗಿರ್ತಕ್ಕಂಥದ್ದು. ಇವತ್ತು ದಿವಸ ಮಾಡಿಕೊಳ್ಳಿ, ಶುಭ ಆಗುತ್ತೆ ಸಿಂಹರಾಶಿಯವರು. ಕನ್ಯಾ ರಾಶಿಯವರ ಪರವನ್ನು ನೋಡುವಾಗ ಸಪ್ತಮದಲ್ಲಿ ರವಿ ನಿಂತ್ಕೊಂಡಿದ್ದಾನೆ, ಬಹಳ ಅದ್ಭುತ. ಸಪ್ತಮದಲ್ಲಿ ರವಿ ಬಂದ ಅಂದ್ರೆ ಏನು ಮಾಡ್ತಾನೆ? ಒಳ್ಳೆಯ ಫಲವನ್ನು ಕೊಡ್ತಾನೆ ಅವನು. ಅದರಿಂದ ಸಾಕಷ್ಟು ಅನುಕೂಲ, ಆರೋಗ್ಯ ಸಮೃದ್ಧಿ, ಸುಖ ಸಮೃದ್ಧಿ, ಜೊತೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸುರಳಿತವಾಗಿ ಆಗುವ ಸಾಧ್ಯತೆ ಇರತಕ್ಕಂತಹದ್ದಿದೆ. ನೋಡಿ, ಸುಖಾಧಿಪತಿ ಆರನೇ ಮನೆ ಹೋಗಿದ್ದಾನೆ, ಸುಖ ಎಲ್ಲಿಂದ ಬರ್ತದೆ ಹೇಳಿ? ಆದ್ರೆ ರವಿಯಿಂದ ಬರಲಿಕ್ಕೆ ಸಾಧ್ಯತೆ ಇದೆ. ಸೂರ್ಯನಿಂದ ನಾವು ಅದನ್ನೆಲ್ಲ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸುಖವನ್ನ. ನೋಡಿ, ಮನುಷ್ಯನಿಗೆ ಈ ಸೂರ್ಯನಲ್ಲಿ ಎರಡು ಗುಣಗಳಿದ್ದಾವೆ, ಒಂದು ಬಾಲ ಸೂರ್ಯ, ಮತ್ತೊಂದು ವೃದ್ಧ ಸೂರ್ಯ ಅಲ್ವಾ. ಬಾಲ ಸೂರ್ಯ ಅಂದ್ರೆ ಬೆಳಗಿನ ಸಮಯದಲ್ಲಿ ಬರ್ತಕ್ಕಂತಹ ಏನು ಸೂರ್ಯ ಇದೆಯಾ ಅದು ಬಾಲ ಸೂರ್ಯ. ಸಾಯಂಕಾಲ ಸಂದರ್ಭದಲ್ಲಿ ಏನು ಮುಳುಗಿ ಹೋಗ್ತಾನೆ ಆ ಸಂದರ್ಭದ ವೃದ್ಧ ಸೂರ್ಯ. ಆ ವೃದ್ಧ ಸೂರ್ಯನ ಕಿರಣಗಳಿಗಿಂತ ಬಾಲ ಸೂರ್ಯನ ಕಿರಣಗಳು ಅತ್ಯುತ್ತಮ, ನಮ್ಮ ರೋಗವನ್ನು ಶಮನ ಮಾಡುವಂತಹ ಶಕ್ತಿ ಇರತಕ್ಕಂತಹದ್ದು. ಆದ್ದರಿಂದ ಬಾಲ ಸೂರ್ಯನ ದರ್ಶನದಿಂದ ಅಥವಾ ಬಾಲ ಸೂರ್ಯನನ್ನ ನಮ್ಮ ದೇಹದಲ್ಲಿ ಅಳವಡಿಸಿಕೊಳ್ಳುವುದರಿಂದ, ಅಳವಡಿಸಿಕೊಳ್ಳುವುದು ಅಂದ್ರೆ ಹೇಗೆ? ನಾವು ಬೆಂಕಿ ಕಾಸಬೇಕು ಅಂತ ಹೇಳ್ತೇವೆ, ಬೆಂಕಿ ಕಾಸುವುದಲ್ಲ, ಇಲ್ಲಿ ಸೂರ್ಯನ ಶಾಖವನ್ನು ಕಾಸಬೇಕು. ಅರ್ಥಾತ್ ಸೂರ್ಯಕಿರಣ ಬೀಳುವ ಜಾಗಕ್ಕೆ ಹೋಗಿ ನಾವು ಕೂತ್ಕೊಳ್ಬೇಕು. ಆಗ ಅದು ನಮ್ಮ ಶರೀರದ ಮೇಲೆ ಬೀಳುತ್ತದೆ, ನಮ್ಮ ಶರೀರ ಬೆವರೊಡೆಯುತ್ತದೆ, ಆಗ ನಮ್ಮ ದೇಹದಲ್ಲಿ ಇರತಕ್ಕಂತಹ
ರೋಗಾಂಶವನ್ನು ಪರಿಹಾರ ಮಾಡ್ತದೆ. ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರು, ಶುಭವಾಗುತ್ತೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಇನ್ನುಳಿದ ರಾಶಿಗಳ ರಾಶಿಫಲವನ್ನ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಇನ್ನುಳಿದ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತ ಸಮಯ. ನೋಡಿ, ತುಲಾ ರಾಶಿಯವರ ಫಲವನ್ನು ನೋಡುವಾಗ ಭಾಗ್ಯದಲ್ಲಿ ಮಾಂದಿ, ಆ ಮಾಂದಿಯ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದೋಗಿದೆ. ಮಾಂದಿ ಸದಾಕಾಲದಲ್ಲೂ ಏನಾದರೂ ಒಂದು ತೊಂದರೆಯನ್ನು ಕೊಡ್ತಾನೆ ಇರ್ತಾನೆ. ಇವತ್ತಿನ ದಿವಸ ನಿಮ್ಮ ರಾಶಿಯ ಮೇಲೆ ಬಿದ್ದಿದೆ ಅಂದ್ರೆ ನಿಮ್ಮ ಆರೋಗ್ಯಕ್ಕೆ ಏನಾದರೂ ತೊಂದರೆ ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಮಾನಸಿಕವಾದಂತಹ ತುಮಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಏನೆಲ್ಲ ಯೋಚನೆ ಮಾಡೋದು, ಯೋಚನೆ ಮಾಡಿ 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 ಅದು ಒಂದು ಯೋಚನೆಯೂ ಸರಿಯಾಗೋದಿಲ್ಲ. ಕೊನೆಗೆ ಅದು ಹಾಳಾಗ್ಲಿ ಹತ್ತಲಾಗಿ ಹೇಳ್ಕೇಳಿ ಬಿಟ್ಬಿಡ್ತೀರಿ. ಆದ್ರೆ ಅದು ಬಿಟ್ಟು ಹೋಗೋದಿಲ್ಲ, ಮತ್ತೆ ಮತ್ತದೇ ನೆನಪಾಗ್ತಾ ಇರ್ತದೆ. ಅದು ಯಾವುದರಿಂದ? ಆ ಮಾಂದಿ ದೋಷದಿಂದ. ಮಾಂದಿ ದೋಷ ಕೇವಲ ಪಿತೃದೋಷ ಅಂತ ನೀವು ತಿಳ್ಕೊಳ್ಬೇಡಿ, ಅದು ಏನೆಲ್ಲ ತೊಂದರೆಯನ್ನು ಕೊಡ್ತದೆ ಹೇಳುವಂತಹದ್ದು ಬಹಳ ಇದೆ. ರೋಗವನ್ನು ಸೃಷ್ಟಿ ಮಾಡ್ತದೆ, ಇಲ್ಲದೆ ಹೋದದ್ದನ್ನು ಇದ್ದಾಗ ತೋರಿಸೋದು. ನೋಡಿ, ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ, ಕೆಲವೊಂದ್ಸರಿ ಈ ಸತ್ತು ಹೋದವರು ಅವ್ರು ಇರ್ತಾರ ಜೀವಂತವಾಗಿ? ಇಲ್ಲ. ಆದ್ರೆ ಅವ್ರನ್ನ ಕಣ್ಣಾಂಗ ಆಯ್ತು ಅಂತ ಹೇಳ್ತೀರಿ. ಇವತ್ತಿನ ದಿವಸ ಅವ್ರನ್ನ ಕಣ್ಣಾಗ ಆಯ್ತು ಅಂತ. ಅಲ್ಲಿ ಕಣ್ಣಾಗ ಆಯ್ತು ಅಂದ್ರೆ ಏನು? ಅದು ಗೋಚರ ಆಗ್ಬೇಕು ನಿಮ್ಗೆ ಅಲ್ವಾ? ಇಲ್ಲದ್ದನ್ನು ಇದ್ದ ಹಾಗೆ ಕಾಣಿಸುವಂತಹ ಶಕ್ತಿ ಇರತಕ್ಕಂತಹದ್ದು ಮಾಂದಿಗೆ. ಆದ್ದರಿಂದ ಮಾಂದಿ ದೋಷ ಮನುಷ್ಯನಿಗೆ ಅಪಾಯ. ಅದನ್ನ ನೀವು ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಾಣಿಸ್ಬಾರ್ದಪ್ಪ ನಮ್ಮ ಜೀವನದಲ್ಲಿ, ಅಂತದೆಲ್ಲ ಬೇಡವೇ ಬೇಡ. ಅದಕ್ಕೇನು ಮಾಡ್ಬೇಕು? ಅದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆಯಲ್ಲಿ ಒಂದು ಭಗವದ್ಗೀತೆ ಪುಸ್ತಕ ಇಟ್ಕೊಂಡೇ ಇರಬೇಕು. ಭಗವಂತನ ಪುಸ್ತಕ ಅದು, ಭಗವದ್ಗೀತೆ ಕೇವಲ ಇದು ಮಾತ್ರ ಅಂತಲ್ಲ, ಭಗವಂತನ ಪುಸ್ತಕ. ಆ ಪುಸ್ತಕವನ್ನು ನೀವು ಮನೆಯಲ್ಲಿ ಇಟ್ಕೊಂಡ್ರೆ ಆಗ ನಿಮಗೆ ಇಂತಹ ಯಾವುದೇ ಛಾಯಾ ರೂಪಗಳು ಕಾಣಿಸೋದಿಲ್ಲ. ಇದು ಹಿಂದೂಗಳ ಪದ್ಧತಿ. ಅದೇ ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ಧರ್ಮ ಗ್ರಂಥಗಳು ಇರ್ತದೆ ಅಲ್ವಾ? ಕ್ರೈಸ್ತರಿಗೆ ಬೈಬಲ್ ಅಂತ ಇದೆ, ಇಸ್ಲಾಂ ಧರ್ಮದವರಿಗೆ ಖುರಾನ್ ಅಂತ ಇದೆ. ಆ ಗ್ರಂಥಗಳು ಧರ್ಮ ಗ್ರಂಥ, ಅರ್ಥಾತ್ ಧಾರ್ಮಿಕವಾಗಿ ನಾವು ಯಾವ ರೀತಿಯಲ್ಲಿ ಬದುಕಬೇಕು ಹೇಳುವಂತಹದ್ದನ್ನ ತಿಳಿಸುವ ಗ್ರಂಥ. ಅಂತಹ ಪುಸ್ತಕ ಮನೆಯಲ್ಲಿ ಒಂದು ಪುಸ್ತಕ ಇದ್ರೆ ಸಾಕು. ಮನೆಯಲ್ಲಿ ನೀವು 10 ಜನ ಇದ್ದೀರಿ ಯಾಕಂದ್ರೆ 10 ಇಡಬೇಕು ಅಂತಿಲ್ಲ. ಆಯ್ತಾ, ಒಂದೇ ಪುಸ್ತಕ ಇಟ್ಟರು 10 ಜನರಿಗೂ ತೊಂದರೆ ಹೋಗ್ತದೆ. ಆದ್ರಿಂದ ಆ ಭಗವದ್ಗೀತೆ ಪುಸ್ತಕವನ್ನ ಮನೆಯಲ್ಲಿ ಇಟ್ಕೊಳ್ಳಿ, ಸಾಧ್ಯವಾದ್ರೂ ಓದಿ. ಯಾವ್ಯಾವುದೋ ಪುಸ್ತಕ ಓದೋದಕ್ಕಿಂತ ಭಗವದ್ಗೀತೆ ಓದೋದು ಒಳ್ಳೆಯದು. ಆದ್ರಿಂದ ಭಗವದ್ಗೀತೆ ಓದಿ ಅನುಕೂಲವಾಗ್ತದೆ ತುಲಾ ರಾಶಿಯವರಿಗೆ. ನೋಡಿ, ವೃಶ್ಚಿಕ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ಚಂದ್ರನ ನೀಚ ಸ್ಥಾನ. ನೋಡಿ, ಉಚ್ಚ ಸ್ಥಾನ ಯಾವುದು? ವೃಷಭ ರಾಶಿ. ಅವನು ವೃಷಭ ರಾಶಿಗೆ ಹೋದ ಅಂದ್ರೆ ಅವನ ಕಳೆ ಅದ್ಭುತವಾಗಿರ್ತಕ್ಕಂಥದ್ದು. ಅವನಿಗೆ ಷೋಡಶಕಲ ಪರಿಪೂರ್ಣ ಅಂತ ಹೇಳುವಂತಹದ್ದು. ಅಮೃತಾದಿ ಅಮೃತವೇ ಮೊದಲ ಅಂತ 16 ಕಲೆಗಳಿದಾವೆ. ಆ 16 ಕಲೆಗಳಿಂದ ಪರಿಪೂರ್ಣನಾಗಿರ್ತಕ್ಕಂಥವನು ಚಂದ್ರ ಉಚ್ಚನಾಗಿದ್ದಾಗ. ಅದೇ ಕಲಾಹೀನಾಗೋದು ಯಾವಾಗ? ನೀಚನಾಗಿದ್ದಾಗ. ಅವನಿಗೆ ಕಲೆಯೋ ಇರೋದಿಲ್ಲ. ಅರ್ಥಾತ್ ಮುಖಕ್ಕೆ ನಾವು ಲೇಪನ ಮಾಡಿಕೊಂಡಾಗ ನಮಗೆ ಒಳ್ಳೆ ಸುಂದರವಾಗಿ ಕಾಣ್ತೇವೆ. ಮುಖದಲ್ಲಿ ಏನೋ ಇಲ್ಲ ಆ ಸಂದರ್ಭಕ್ಕೆ, ಯಾರು ಬಂದ್ಬಿಡ್ಲಿ, ಯಾರು ಬಂಧುಗಳ ನೆಂಟರು ಅಷ್ಟು ಯಾರು ಬರ್ಲಿ, ಆಗ ನಿಮಗೇನಾಗುತ್ತೆ, ಅಯ್ಯೋ ಏನೂ ಹಚ್ಚಿ ಒಳ್ಳೆ ಇಲ್ಲ ಅಂತೇಳಿ ಅವ್ರನ್ನ 2 ನಿಮಿಷ ಕೂತ್ಕೊಳ್ಳಿ ಅಂತ ಕೂಡಿಸಿ ಒಳಗಡೆ ಹೋಗಿ ಸ್ವಲ್ಪ ಮುಖಕ್ಕೆ ಏನಾದ್ರು ಹಚ್ಕೊಂಡು ಬರ್ತೀರಿ ಅಲ್ವಾ? ಇಂಥದೆಲ್ಲ ಇದು ನಡೆಯುವಂತಹದ್ದು ಇದು. ಆದ್ದರಿಂದ ಯಾಕೆಂದ್ರೆ ಕಳಾಹೀನರಾಗಿರ್ತಾನೆ ಚಂದ್ರ. ಕಳೆ ಎಲ್ಲಿದೆ ಹೇಳಿ? ಈ ಮುಖದಲ್ಲಿ ಇರ್ತದೆ ಕಲೆ. ಕಲೆಯೂ ಇರ್ತದೆ, ಕಳೆಯೂ ಇರ್ತದೆ. ಈ ಹೆಂಗಸರಿಗೆಲ್ಲ ಇರೋದೇನು? ಕಲೆ. ಗಂಡಸರಿಗೆ ಇರೋದು ಕಳೆ. ಇಲ್ಲೆಲ್ಲ ಇರ್ತದೆ ನೋಡಿ. ಆದ್ದರಿಂದ ಆ ಕಳಾಹೀನರಾಗುವಂತಹ ಸ್ಥಿತಿಯೇ ಬರಬಾರದು. ಚಂದ್ರ ಇವತ್ತು ದಿವಸ ಕಳಾಹೀನಾಗ್ಬಿಟ್ಟಿದ್ದಾನೆ. ಆದ್ದರಿಂದ ಕೆಲವರಿಗೆ ತೊಂದರೆ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಜಾಗ್ರತೆ ಇರಿ ವೃಶ್ಚಿಕ ರಾಶಿಯವರು. ದೋಷ ಪರಿಹಾರಕ್ಕೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಚಂದ್ರಶಾಂತಿ ಅಥವಾ ಲಲಿತಾ ಹೋಮವನ್ನು ಮಾಡುವುದರಿಂದ, ಲಲಿತಾ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಇವತ್ತಿನ ದಿವಸ ಸುಖ ಪ್ರಾಪ್ತಿ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಧನು ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಮಾಂದ್ಯೋದಯವಾಗಿರತಕ್ಕಂತಹದ್ದು.
ನಿಮಗೇನು ತೊಂದರೆ ಇಲ್ಲ, ಆದ್ರೆ ನಿಮ್ಮ ಹೆಂಡತಿಗೆ ತೊಂದರೆ. ಅಥವಾ ಹೆಣ್ಣಿನ ಜಾತಕ ತನು ರಾಶಿಯಾಗಿದ್ದಲ್ಲಿ ಗಂಡನಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಇವತ್ತಿನ ದಿವಸ ಏನಾದ್ರೂ ಒಂದು ದೇಹಕ್ಕೆ ಅಪಾಯ ಬರುವ ಸಾಧ್ಯತೆ ಇರತಕ್ಕಂತಹದ್ದು. ಒಂದೋ ಬಿದ್ದು ಏಟು ಮಾಡ್ಕೊಳ್ತೀರಿ, ಅಥವಾ ವಾಹನದಿಂದ ಏಟು ಮಾಡ್ಕೊಳ್ತೀರಿ, ಏನೂ ಇಲ್ಲವಾ ಬಾಗಿಲ ಸಮದಲ್ಲಿ ಬೆರಳು ಹಾಕೊಂಡಾರು ಅದಕ್ಕೆ ಜಗ್ಗೆ ಇದು ಮಾಡ್ಕೊಂಡು ಬೆರಳಿಗೆ ಏನಾದ್ರು ತೊಂದರೆ ಆಗುತ್ತೆ. ಎಲ್ಲಿ ಬಾಗಿಲ ಸಂದಿನಲ್ಲಿ ಹೇಗೆ ಅದು ಬಾಗಿಲನ್ನ ಹಾಕುವಾಗ ನಿಮ್ ಬೆರಳು ಇಟ್ಟುಕೊಂಡು ಬಾಗಿಲು ಹಾಕ್ತೀರಿ, ಆಗೇನಾಗುತ್ತೆ ಆ ಬೆರಳು ಸಹಿತವಾಗಿ ಜಜ್ಜು ಹೋಗುತ್ತೆ ಅಲ್ವಾ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು. ರಕ್ತ ಹೆಪ್ಪುಗಟ್ಟುತ್ತದೆ ಇವತ್ತಿನ ದಿವಸ, ಹೆಪ್ಪುಗಟ್ಟಿದಾಗ ಅಲ್ಲಿ ಕಪ್ಪಾಗುತ್ತೆ. ರಕ್ತ ಕೆಂಪಾಗಿದ್ರೂ ಸಹಿತವಾಗಿ ಆ ಜಾಗ ಮಾತ್ರ ಕಪ್ಪಾಗ್ತದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು ಧನುರಾಶಿಯವರು. ಪರಿಹಾರಕ್ಕೆ ನಿಮ್ಮ ಜಾಗ್ರತೆಯೇ ಇಲ್ಲಿ ಪರಿಹಾರ. ಆದರೂ ಸಹಿತವಾಗಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿಕೊಳ್ಳಿ, ಅದರಿಂದ ಬರತಕ್ಕಂತಹ ಅಪಾಯಗಳಿಂದ ಪಾರಾಗ್ತೀರಿ. ನೋಡಿ ಮಕರ ರಾಶಿಯವರಿಗೆ ಶುಭದ ಕಾಲ, ಕಾರಣ ಧನಸ್ಥಾನದಲ್ಲಿ ಗುರು ಇದ್ದಾನೆ, ಧನ ಸಮೃದ್ಧಿ. ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲಿ ಇದ್ದಾನೆ, ಶಶಯೋಗ ಯಾವಾಗಲೂ ಲವಲವಿಕೆ ಸದಾಕಾಲದಲ್ಲೂ. ಈ ಲವಲವಿಕೆಯಲ್ಲಿ ಇರುವುದು ಯಾವುದು ಹೇಳಿ, ಮೊಲ ಅಲ್ವಾ. ಯಾವಾಗಲೂ ನೋಡ್ಲಿಕ್ಕೆ ಲವಲವಿಕೆಯಿಂದ ಇರ್ತದೆ, ಸುಂದರವಾಗಿರ್ತದೆ, ಪುಟಿತ ಇರ್ತದೆ, ನೋಡ್ಲಿಕ್ಕೂ ಒಳ್ಳೆ ಸುಂದರ ಅಲ್ವಾ. ಆ ಮೊಲದ ಯೋಗ ಅರ್ಥಾತ್ ಶಶಯೋಗ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. ಅರ್ಥಾತ್ ಇವತ್ತು ಪುಟಿತಾ ಇರ್ತೀರಿ, ಪುಟಿಯ ಚೆಂಡಿನಂಗೆ ಇರುವಂತಹ ಒಂದು ಯೋಗ ಇರತಕ್ಕಂಥದ್ದು. ಏನಾದರೂ ಒಂದು ಕೆಲಸ ಕಾರ್ಯ ಮಾಡಬೇಕಾಗಿದೆ, ಆ ಕಾರ್ಯ ಆಗೋಯ್ತು ಅಂದ್ರೆ ನಿಮಗೆ ಸಂತೋಷ ಆಗ್ತದೆ. ಆ ಸಂತೋಷದಲ್ಲಿ ನೀವು ನೋಡಿ 80 ವರ್ಷ ಆಗೋಗಿದೆ, ಓಡಾಡ್ಲಿಕ್ಕೆ ಆಗಲ್ಲ, ಅಂತಹ ವ್ಯಕ್ತಿಯೂ ಸಹಿತವಾಗಿ ಪುಟಿದೇಳ್ತಾನೆ ಕೆಲಸ ಕಾರ್ಯ ಆಯ್ತು ಅಂದ್ಕೊಂಡೆ ಅಂತ. ಮಕ್ಕಳ ಹತ್ರ ಆಗಲ್ಲ, ನಾನೇ ಹೋಗಿ ಬರ್ತೇನೆ, ನನ್ನ ಶರ್ಟ್ ಕೊಡು ಅಂತ ಕೇಳ್ತಾನೆ ಹೆಂಡತಿ ಹತ್ರ, ಹೌದಲ್ವಾ. ಆದ್ದರಿಂದ ಪುಟಿದೇಳುವ ಕಾಲ ಇವತ್ತಿನ ದಿವಸವಾಗಿರ್ತಕ್ಕಂಥದ್ದು. ಕುಜನು ನಿಮ್ಮ ರಾಶಿಯಲ್ಲಿದ್ದಾನೆ ಉಚ್ಚನಾಗಿ, ಒಳ್ಳೆಯ ಲಾಭದ ದಿವಸವಾಗಿರ್ತಕ್ಕಂಥದ್ದು. ಅನುಕೂಲ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ ಮಕರ ರಾಶಿಯವರು. ಪರಿಹಾರದ ಅವಶ್ಯಕತೆ ಇಲ್ಲ, ಆದರೂ ಏನಾದರೂ ತೊಂದರೆಗೆ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ, ಆಗ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ ಮಕರ ರಾಶಿಯವರಿಗೆ. ನೋಡಿ ಕುಂಭರಾಶಿಯವರ ಪರ ನೋಡುವಾಗ ಬುಧನು ನಿಮ್ಮ ರಾಶಿಗೆ ಬಂದ್ಬಿಟ್ಟಿದ್ದಾನೆ, ಪಂಚಮಾಧಿಪತಿ ಅವನು, ಬುದ್ಧಿಸ್ಥಾನಾಧಿಪತಿ, ಜೊತೆಯಲ್ಲಿ ಮಂತ್ರಾಲೋಚನೆಯ ಅಧಿಪತಿ. ಮಂತ್ರಾಲೋಚನೆ ಅಂದ್ರೆ ಗುಪ್ತವಾಗಿ ಮಾಡುವಂತಹ ಕೆಲಸ ಅಥವಾ ಗುಪ್ತವಾಗಿ ಆಲೋಚನೆ ಮಾಡುವಂತಹ ಸಂದರ್ಭ. ಈಗ ಒಂದ್ 4 ಜನ ಕೂತ್ಕೊಂಡಿರ್ತೀರಿ, ಆಗ ದಿಢೀರನೇ ಒಬ್ಬ ವ್ಯಕ್ತಿ ಬರ್ತಾನೆ, ಅವನ್ ನೋಡಿದ ತಕ್ಷಣ ಎಲ್ಲರೂ ಆದರದಿಂದ ಸ್ವಾಗತ ಮಾಡ್ಕೊಳ್ತೀರಿ. ಆಗ ಅವನು ಹೇಳ್ತಾನೆ, ಇವ್ರ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತನಾಡಬೇಕು. ಆ ಪ್ರೈವೇಟ್ ಅಂದ್ರೇನು ಅಂದ್ರೆ ಗುಪ್ತವಾಗಿ ಮಾತಾಡಬೇಕು, ಯಾರಿಗೂ ಕೇಳಿಸದ ಹಾಗೆ ಮಾತಾಡಬೇಕು ಅಂದ್ರೆ ನೀವು ಎದ್ದೋಗಿ ಹೇಳಲಿಕ್ಕಾಗಲ್ಲ, ನೀವು ಆಚೆ ಹೋಗಿ ನೀವು ಎದ್ದೋಗಿ ಹೇಳೋದಕ್ಕಿಂತಲೂ ನಿಮ್ಮ ಇವ್ರ ಹತ್ರ ಪ್ರೈವೇಟ್ ಆಗಿ ಮಾತಾಡಬೇಕು ಅಂದ್ರೆ ಬಾಕಿಯವರಿಗೆ ಗೊತ್ತಾಗುತ್ತೆ, ಓಹೋ ನಾವು ಇಲ್ಲಿರಬಾರ್ದು ಅಲ್ವಾ. ಆ ಮಂತ್ರಾಲೋಚನೆ ಮಾಡುವ ದಿವಸ ಅಂದ್ರೆ ಅರ್ಥಾತ್ ಮಂತ್ರಾಲೋಚನೆಯನ್ನು ಮಾಡುವಂತಹ ಸಂದರ್ಭ ಇರತಕ್ಕಂತಹದ್ದು ಬುಧನಿಂದ. ಅದು ಜ್ಞಾನಕಾರಕರಂತಹ ಗುರುವಿನ ಒಟ್ಟಿಗೆ ನಿಂತುಕೊಂಡಿದ್ದಾನೆ, ಅಂದ್ರೆ ವಿಶೇಷ ತಿಳುವಳಿಕೆಯನ್ನು ಕೊಡುವಂತಹ ದಿವಸವಾಗಿರ್ತಕ್ಕಂತಹದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ. ನೋಡಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಂದರ್ಭ ಬಂತು, ಆಗ ವಿಶೇಷ ತಿಳುವಳಿಕೆ ಕೊಡಬೇಕು ಅಂದ್ರೆ ಯಾವ ರೀತಿ ಕೊಡ್ಲಿಕ್ಕಾಗುತ್ತೆ? ಪರೀಕ್ಷೆಯಲ್ಲಿ ವಿಶೇಷವಾಗಿ ಇದೇ ಬೀಳುತ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ, ಹೇಳ್ತಾರ ಹೇಳಲಿಕ್ಕಾಗೋದಿಲ್ಲ. ಆಗ ಇದು ಪರೀಕ್ಷೆಯಲ್ಲಿ ಬೀಳುವಂತಹ ಪ್ರಶ್ನೆ ಅಂತ ಹೇಳ್ತಾರೆ. ಇದೇ ಬೀಳುತ್ತದೆ ಅಂತ ಹೇಳೋದಿಲ್ಲ, ಇದು ಪರೀಕ್ಷೆಯಲ್ಲಿ ಬೀಳುವಂತಹ ಪ್ರಶ್ನೆ. ಅಂದ್ರೆ ಉತ್ತರ ಹೀಗಿದೆ ಅಂದ್ರೆ ಏನು, ಅದನ್ನ ಚೆನ್ನಾಗಿ ಓದ್ಕೊಳ್ಳಿ ನೀವು, ಪ್ರಶ್ನೆ ಇದನ್ನೇ ಕೇಳಬಹುದು ಅಂದ್ರೆ ಅರ್ಥಾತ್ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಕೊಡುವಂತಹ ದಿವಸವೂ ಹೌದು, ವಿದ್ಯಾರ್ಥಿಗಳಿಗೆ ತಿಳುವಳಿಕೆಯನ್ನು ಕೊಡುವಂತಹ ದಿವಸವೂ ಹೌದಾಗಿರ್ತಕ್ಕಂಥದ್ದು. ಆದ್ದರಿಂದ ತುಂಬಾ ಒಳ್ಳೆಯದಿದೆ ಇವತ್ತು ದಿವಸ ಕುಂಭರಾಶಿಯವರಿಗೆ. ಜೊತೆಯಲ್ಲಿ ಧನಾಧಿಪತಿ ಲಾಭಾಧಿಪತಿ,
ಲಾಭಾಧಿಪತಿ ಲಾಭವೂ ಇದೆ ಧನವೂ ಇದೆ, ಹಣಕಾಸಿಗೆ ತೊಂದರೆ ಇಲ್ಲ, ಆರೋಗ್ಯಕ್ಕೆ ತೊಂದರೆ ಇಲ್ಲ, ವ್ಯಾವಹಾರಿಕ ಕ್ಷೇತ್ರದಲ್ಲೂ ಸಹಿತವಾಗಿ ಅಭಿವೃದ್ಧಿ ಇರತಕ್ಕಂತಹದ್ದಿದೆ ಇವತ್ತು ದಿವಸ ಕುಂಭರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಷ್ಣುವಿನ ಆರಾಧನೆ, ಮಹಾವಿಷ್ಣುವಿನ ಆರಾಧನೆ ಮಾಡಿಕೊಂಡ್ರೆ ಇವತ್ತಿನ ದಿವಸ ನಿಮಗೆ ಸುದಿನ, ಒಳ್ಳೆಯ ದಿವಸವಾಗುತ್ತದೆ, ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರ ಪರವನ್ನು ನೋಡುವಾಗ ಸುಖಸ್ಥಾನಕ್ಕೆ ಮಾಂದಿ ಬಂದಿದ್ದಾನೆ, ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತದೆ ಇವತ್ತಿನ ದಿವಸ. ಸ್ವಲ್ಪ ಆಹಾರ ಸ್ವೀಕಾರ ಮಾಡೋದ್ರಲ್ಲಿ ಜಾಸ್ತಿ ಆದರೂ ತೊಂದರೆ ಆಗ್ಬೋದು, ಸ್ವಲ್ಪ ಕಡಿಮೆ ಆದರೂ ತೊಂದರೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಮನುಷ್ಯನು ಆಹಾರವನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸ್ವೀಕಾರ ಮಾಡಬೇಕು. ನೋಡಿ, ನಾಲ್ಕನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ. ಈಗ ನಮಗೆ ಹೇಳಿರೋದೇನು, ಬೆಳಗ್ಗೆ ಹೊಟ್ಟೆ ತುಂಬಾ ತಿನ್ನಿ ಅಂತ ಹೇಳ್ತಾರೆ, ಮಧ್ಯಾಹ್ನ ಹೊಟ್ಟೆ ತುಂಬುವಷ್ಟು ಊಟವನ್ನು ಮಾಡಿ ಅಂತ ಹೇಳ್ತಾರೆ, ಸಾಯಂಕಾಲದ ಸಹಿತವಾಗಿ ನಾವು ಹೊಟ್ಟೆ ತುಂಬುವಷ್ಟು ತಿಂತೇವೆ ಅಲ್ವಾ. ಅದ್ರ ನಾಲ್ಕನೇದು ಯಾವುದು, ಮಧ್ಯಾಹ್ನ 5 ಗಂಟೆ ಹೊತ್ತಿಗೆ ಒಂದು ಸ್ವಲ್ಪ ಏನಾದ್ರು ತಿಂಡಿ ಗಿಂಡಿ ಬೇಕು ಅಲ್ವಾ, ಆ ರೀತಿ ಅದು. ಆ ನಾಲ್ಕನೇ ಮನೆಯಲ್ಲಿ ಮಾಂದಿ ಇಟ್ಕೊಂಡಿದ್ದಾನೆ. 3 ಊಟಕ್ಕಿಂತಲೂ 4ನೇದು ಏನಾದರೂ ಒಂದು ಬೇಕಾಗಿರ್ತಕ್ಕಂಥದ್ದು. ಹೀಗಿದ್ದಾಗ ದೇಹ ಸ್ಥಿತಿ ಸುಸ್ಥಿತಿಯಾಗಿರ್ತದೆ. ನೋಡಿ, 4ನೇ ಮನೆಯಲ್ಲಿ ಮಾಂದಿ ಇಟ್ಕೊಂಡಿದ್ದಾನೆ ಅಂದರೆ ದೇಹದ ಸ್ಥಿತಿಯಲ್ಲಿ ಏನೋ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ಅದರ ಪರಿಹಾರಕ್ಕೆ ನಿಮ್ಮ ದೇಹ ಸ್ಥಿತಿಗೆ ನೀವೇ ಕಂಡುಕೊಳ್ಬೇಕು ಅಲ್ವಾ. ಆದ್ದರಿಂದ ಒಂದೇ ಮನೆಯಲ್ಲಿ 8-10 ಜನ ಇದ್ದೀರಿ ಹೇಳಾದ್ರು ಎಲ್ಲರ ದೇಹ ಸ್ಥಿತಿಯು ಒಂದೇ ರೀತಿಯಲ್ಲಿ ಇರುವುದಿಲ್ಲವಲ್ಲ, ಒಬ್ಬೊಬ್ಬರ ದೇಹ ಸ್ಥಿತಿ ಒಂದೊಂದು ರೀತಿಯಲ್ಲಿರ್ತದೆ. ಆದ್ದರಿಂದ ಅವರವರ ದೇಹ ಸ್ಥಿತಿಯನ್ನ ಅವರವರೇ ಸರಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ನಿಮ್ಮ ಸುಖವನ್ನು ನೀವೇ ಕಂಡುಕೊಳ್ಬೇಕು, ನಿಮ್ಮ ಸುಖಕ್ಕೆ ಆ ಮಾಂದಿ ಅಡ್ಡಿ. ಹೀಗಿರುವಾಗ ಆ ದೋಷ ಪರಿಹಾರಕ್ಕೆ ನೀವೇನು ಮಾಡಬೇಕು, ಸಾಧ್ಯವಾದಷ್ಟು ದೇವರ ಸ್ಮರಣೆಯನ್ನು ಮಾಡಬೇಕು. ದೇವರ ಸ್ಮರಣೆಯೂ ಸಹಿತವಾಗಿ ನಮ್ಮ ಜೀವನಕ್ಕೆ ಅಗತ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಕೆಲವರು ಕರ್ಮವೇ ದೇವರು ಅಂತ ನಂಬುತ್ತಾರೆ, ಕೆಲವರು ದೇವರೇ ಕರ್ಮ ಹೇಳುವಂತಾರು ನಂಬುವವರು ಇದ್ದಾರೆ. ಆದ್ದರಿಂದ ಆ ದೇವರೇ ಕರ್ಮ ಅಲ್ಲ, ನಮ್ಮ ಕರ್ಮಕ್ಕೆ ಆ ದೇವರ ಅನುಗ್ರಹ ಬೇಕು. ಆದ್ದರಿಂದ ನಮ್ಮ ಕರ್ಮ ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ, ಸುಖವಾಗ್ತದೆ ಮೀನರಾಶಿಯವರು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಅಲ್ಲಿಗೆ ಎಲ್ಲಾ 12 ರಾಶಿಗಳ ರಾಶಿಫಲ ತಿಳ್ಕೊಂಡ್ವಿ, ದೋಷಕ್ಕೇನು ಪರಿಹಾರ ಮಾಡಬೇಕು ಅದನ್ನ ಕೂಡ ಗುರುಗಳು ತಿಳಿಸ್ಕೊಟ್ರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂತು. ಆದ್ರೆ ನಾಳೆ ಬೆಳಗ್ಗಿನ ಸುವರ್ಣ ಸಂಕಲ್ಪದಲ್ಲಿ ನೀವೇನು ಎದುರು ನೋಡಬಹುದು, ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿರ್ತಕ್ಕಂತಹ ಜೇನಕಲ್ ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀರಿ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಎತ್ತರವಾದ ಗುಡ್ಡದ ಮೇಲೆ ಸಿದ್ದೇಶ್ವರನ ದರ್ಶನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆ ದರ್ಶನವನ್ನು ಮಾಡಿಕೊಳ್ಳಿ, ಅದರಿಂದ ನಿಮಗೆ ಸಾಕಷ್ಟು ಅನುಕೂಲ, ನೆಮ್ಮದಿ, ಶುಭವಾದ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ಸುವರ್ಣ ಸಂಕಲ್ಪದಲ್ಲಿ. ಗುರುಗಳೇ, ನಿಮ್ಗೆ ಭಕ್ತಿ ಪೂರ್ವಕ ವಂದನೆಗಳು, ನಮಸ್ಕಾರಗಳು. ಓಂ ಆಶಾಸ್ತೆ ಎಂ ಯಜಮಾನೋಸೌ ಆಯುರಾಶಾಸ್ತೆ ಸುಪ್ರಜಾಸ್ತು ಆಶಾಸ್ತೆ ಸಜಾತವನಸ್ಯಾಮಾಶಾಸ್ತೆ ಉತ್ತರಾಂದೇವ ಯಜ್ಜಾಮಾಶಾಸ್ತೆ ಭೂಯೋ ವಿಷ್ಕರ್ಣಮಾಶಾಸ್ತೆ ವಿಶ್ವಂ ಪ್ರಿಯಮಾಶಾಸ್ತೆ ಯದನೇನ ವಿಶಾಶಾಸ್ತೆ ಸಸ್ಯಾತದೃದ್ಯಾತ್ ತದಸ್ಮೀ ದೇವಾರಾಸಂದಾಂ ಸಗ್ನೇರ್ದೇವೋ ದೇವೇಭ್ಯೋ ವರತೆ ವಯಮಗ್ನೇರ್ಮಾನುಷಾಃ ಇಷ್ಟಂಚ ವೇತಂಚ ಉಭಯಚನೋದ್ಯಾವಾ ಪೃಥಿವೀ ಅಘೋಸಸ್ಪಾತಾಂ ಯಹ ಗತಿರ್ವಾಮಸ್ಯೇದಂಚ ನಮೋ ದೇವೇಭ್ಯಃ ಮಹಾಮಂಗಲ ನೀರಾಜನಂ ದರ್ಶಯಾಮಿ ನೀರಾಜನಾನಂತರೇ ಆಚಮನಂ ಸಮರ್ಪಯಾಮಿ ಆಚಮನಾನಂತರೇ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂಧಾರಯಾಮಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯರಸ್ತೆ, 5ನೇ ಅಡ್ಡರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.